ಮಾನ್ಯ ಸಭಾಪತಿಗಳು ಬರುವ ನಿರೀಕ್ಷೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ಪ್ರಾರ್ಥನೆಗಾಗಿ ಸೈಯದ್ ಮದನಿ ಹೈಸ್ಕೂಲ್ ಅಳೆಕೋಟದರ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ಚಲೆ ಔರ್ ಬಡಿ ಸೇಡಲೆ ತಾಕಿ ಹಸ್ತೆ ಹುವೆ ನಿಕಲೆ ದಮ್ ಏ ಮಾಲಿಕ ತೇರೆ ಬಂದೆ ಹಮ್ ಏ ಅಂದೇರಾ ದನ ಚಾರಾ ತೇರಾ ಇನ್ಸಾನ ಗಬರಾ ರಹಾ ಏ ಅಂದೇರಾ ದನ ಚಾರಾ ತೇರಾ ಇನ್ಸಾನ ಗಬರಾ ರಹಾ ಓ ಆಹಾ ಬೇಖಬರ್ ಕುಛ ನಾ ಆತಾ ನಜರ್ ಸುಖ ಕಾ ಸೂರಜ ಛಿಪಾ ಜಾ ರಹಾ ಏ ಮಾಲಿಕ ತೇರೆ ಬಂದೆ ಹಮ್ ಏಸೆ ಹೋ ಹಮಾರೆ ಕರಮ್ ನೇಕಿ ಪರ್ ಚಲೆ ಔರ್ ಬಡಿ ಸೇ ಡಲೆ ತಾಕಿ ಹಸ್ತೆ ಹುವೆ ನಿಕಲೆ ದಮ್ ಏ ಮಾಲಿಕ ತೇರೆ ಬಂದೆ ಹಮ್. ಅವರು ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ನಮ್ಮನ್ನು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿರುವವರು ನಮ್ಮ ಮಂಗಳೂರು ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು, ಮಂಗಳ ಗ್ರಾಮೀಣ ಯುವಕ ಸಂಘದ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಅಬ್ದುಲ್ ನಾಸಿರ್ ಅವರು, ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಮುಖ್ಯ ಅತಿಥಿಗಳಾಗಿ ಉಪ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ಪ್ರೊಫೆಸರ್ ಜಯರಾಜ್ ಜಮೀನ್ರ ಅವರು ನಮ್ಮೊಂದಿಗಿದ್ದಾರೆ. ಅವರು ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ನಮ್ಮನ್ನು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಮಾಡಿಕೊಂಡು, ಕುಲ ಸಚಿವರಾಗಿರ್ತಕ್ಕಂಥ ಮೌಲ್ಯಮಾಪನ ವಿಭಾಗದ ಅವರು ಕೂಡ ಇನ್ನು ಬರಲಿಕ್ಕಿದ್ದಾರೆ, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಮಾಡಿಕೊಂಡು, ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜಮ್ಮಿತುಲ್ಪಲ ಇದರ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸನ್ಮಾನ್ಯ ಶಾವುಲ್ ಹಮೀದ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಅವರಿಗೆ ಕೆ ಎಂ ಕೆ ಮಂಜಾಡಿಯವರು ಹೂ ಕೊಟ್ಟು ಗೌರವ ತಿಳಿದುಕೊಳ್ಳೇನೆ. ನಮ್ಮ NRCC ಘಟಕದ ಮನ್ಸೂರ್ರವರು ಬರಲಿಕ್ಕಿದ್ದಾರೆ, ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ಈಗಾಗಲೇ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆಗೊಂಡಂತಹ ಮಂಗಳ ಗ್ರಾಮೀಣ ಯುವಕ ಸಂಘದ ಮಾಜಿ ಅಧ್ಯಕ್ಷರು, ಕೊಣಾಜೆ ಪಂಚಾಯತಿನ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಅಚ್ಯುತಗಟ್ಟೆಯವರು ನಮ್ಮಲ್ಲಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಆಧಾರಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಅಚ್ಯುತಗಟ್ಟೆಯವರಿಗೆ ಅಬ್ಬಾಸುಚಿಲ್ದವರು ಹೂ ಕೊಟ್ಟು ಗೌರವಿಸಿದ್ದಾರೆ. ಅವರು ಕೂಡ ಅಬ್ಬಾಸುಚಿಲ್ ಈಗಾಗಲೇ ಬರ್ತಾ ಇದ್ದಾರೆ, ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಮಾಡಿ. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ HR ಈಶ್ವರರವರು ನಮ್ಮೊಂದಿಗಿದ್ದಾರೆ, ಅವರನ್ನು ಆಧಾರಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಅವರಿಗೆ ಅಬ್ಬಾಸ್ ಹುಚ್ಚಿಲ್ದವರು ಹೂಗಟ್ಟು ಗೌರವಿಸಿಕೊಳ್ಳುತ್ತಿದ್ದೇನೆ. ನಮ್ಮ DDP ಆಗಿರ್ತಕ್ಕಂಥ ಸನ್ಮಾನ್ಯ ದಯಾನಂದರವರು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಬಂಟ್ವಾಳ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮಂಜುನಾಥ್ರವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ. ಸದ್ಯರಿಗೆ ಮಿಸ್ತಾಫ್ಸರ್ವರು ಮಿಸ್ತಾಫ್ಸರ್ ಮಂಗಳ ಗ್ರಾಮೀಣ ಯೋಗ ಸಂಘದ ಅಧ್ಯಕ್ಷರಾದ AK ಅಬ್ದುಲ್ ರಹಮಾನ್ರವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ಅವರು ಇನ್ನು ಬಂದು ಸೇರಿಕೊಳ್ತಾರೆ, ಸ್ವಾಗತ ಮಾಡ್ತೇನೆ. ಎಂ.ಎಸ್. ಕುಮಾರ್ ಅವರು ಜನಾಬ್ ಯಾಕೊಬ್ಬರ್ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಹಬೀಬ್ರವರು ದಯವಿಟ್ಟು ಜನಾಬ್ ಶರೀಫ್ ಕೆ ಸೈಯದ್ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ನಮ್ಮ
ಉಳ್ಳಾಲ ತಾಲೂಕು ಘಟಕದ ಕೋಶಾಧಿಕಾರಿ ಅಂತ ಎಂ ಎಚ್ ಮಲ್ಲಾರ್ ಅವರು ನಮ್ಮಲ್ಲಿ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡಿ ಎಲ್ಲ ವಿದ್ಯಾರ್ಥಿ ವೃಂದದವರನ್ನು, ಶಿಕ್ಷಕ ವೃಂದದವರನ್ನು, ಪೋಷಕ ವೃಂದದವರನ್ನು ಒಂದೇ ಮಾತಿನಲ್ಲಿ ಸ್ವಾಗತ ಮಾಡಿಕೊಂಡು, ನಮ್ಮೊಂದಿಗಿರುವ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತ ಮಾಡಿಕೊಂಡು, ಇದು ಬಹಳ ಒಂದು ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ. ಮೊದಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ SSLC PUCಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಗಳಿಸಿದ ಇತಿಹಾಸ ಈ ಜಿಲ್ಲೆಗೆ ಇದ್ದರೂ ಕೂಡ, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮ ಪರ್ಸೆಂಟೇಜ್ ಕಮ್ಮಿಯಾದ ಕಾರಣ ಜಮ್ಯತುಲ್ ಫಲ ಸಂಸ್ಥೆ ಕಳೆದ ಕೆಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಹಾಕ್ತಾ ಬಂದಿದ್ದೇವೆ. ಇದರ ಕಾರಣ ಇಷ್ಟೇ, ನಮ್ಮ ಶಾವುಲ್ಲಮಿದ್ರವರು ಜಿಲ್ಲಾ ಪಂಚಾಯತಿನಲ್ಲಿ ನಮ್ಮ ವಿದ್ಯಾ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರ ಕಾಲದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನಮಗೆ ಸಿಕ್ಕಿದೆ. ಇದರ ಉದ್ದೇಶ ಇಷ್ಟೇ, SSLC ನಿಮ್ಮ ಟರ್ನಿಂಗ್ ಪಾಯಿಂಟ್, SSLC ಅತ್ಯಂತ ಹೆಚ್ಚು ಮಾರ್ಕು ಗಳಿಸಿದರೆ ಮಾತ್ರ ನಿಮಗೆ ಮುಂದಿನ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಗಳಿಸಲಿಕ್ಕೆ ಅದು ಸಾಧ್ಯ ಆಗ್ತದೆ. ಆ ನೆಲೆಯಲ್ಲಿ SSLC ಎಂಬುದು ಒಬ್ಬ ಯುವಕ ಯುವತಿ ವಿದ್ಯಾರ್ಥಿನಿಯರ ಅದು ಪಂಚಾಂಗ. ಆ ಪಂಚಾಂಗ ಗಟ್ಟಿಯಾದರೆ ಮಾತ್ರ ಮುಂದಿನ ಅವರ ಜೀವನ ಪ್ರಯೋಜನಕ್ಕೆ ಬರ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಪ್ರತಿ ಶಾಲೆಯಿಂದ ಐದೈದು ವಿದ್ಯಾರ್ಥಿಗಳ ಹಾಗೆ ನಾವು ಸುಮಾರು 500 ವಿದ್ಯಾರ್ಥಿಗಳ ನಿರೀಕ್ಷೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದರೆ ಬಂಟ್ವಾಳದಲ್ಲಿ ಕಳೆದ ಸಲ ಅವರು ಮಾಡಿದ ಕಾರಣ ಅಲ್ಲಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಸ್ವಲ್ಪ ಕಮ್ಮಿಯಾದ ಕಾರಣ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ನಿರೀಕ್ಷೆಗೆ ಸಮವಾಗಿ ಆಗಲಿಲ್ಲ. ಆದರೂ ಕೂಡ ಬಂದ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ. ಇದರ ಪ್ರಯೋಜನವನ್ನು ನೀವು ಪಡೀಬೇಕು ಅಂತಕ್ಕಂತೇಳಿದರೆ, ವಿದ್ಯಾರ್ಥಿಗಳ ಭವಿಷ್ಯ ಇರುವುದು ಶಿಕ್ಷಕರ ಕೈಯಲ್ಲಿ ಮತ್ತು ರಕ್ಷಕರ ಕೈಯಲ್ಲಿ, ಹಾಗೆ ಮ್ಯಾನೇಜ್ಮೆಂಟ ಕೈಯಲ್ಲಿ. ಶಾಲೆಯಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟವರು, ಪೋಷಕ ವೃಂದದವರು, ಶಿಕ್ಷಕ ವೃಂದದವರು ಒಂದಾಗಿ ಕೆಲಸ ಮಾಡಿದಾಗ ಆ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಸುಂದರವಾಗುತ್ತದೆ. ಅವರ ಭವಿಷ್ಯ ಒಳ್ಳೆಯದಾದರೆ ಆ ಕಲಿತ ಶಾಲೆಗೂ ಕೀರ್ತಿ, ಕಲಿಸಿದ ಶಿಕ್ಷಕರಿಗೂ ಕೀರ್ತಿ, ಹೆತ್ತ ಪೋಷಕರಿಗೂ ಕೀರ್ತಿ. ಆದ್ದರಿಂದ ಆ ನೆಲೆಯಲ್ಲಿ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಂಡು ನಿಮ್ಮ SSLCಯಲ್ಲಿ ಎಲ್ಲ ಶಾಲೆಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಅಂಕವನ್ನು ಗಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರ ಪ್ರಯೋಜನವನ್ನೆಲ್ಲ ತಾವು ಪಡೆದುಕೊಳ್ಬೇಕು ಅಂತ ಕೇಳಿಕೊಂಡು ನಾವು ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್. ಧನ್ಯವಾದಗಳು. ಸ್ವಾಗತ ಮಾಡಿದಂತಹ ನಮ್ಮ ರಾಜೇಶಿಯವರಿಗೆ ತುಂಬಿದ ಸ್ವಾಗತ ಬಯಸ್ತಾ ಮುಂದೆ ಪ್ರಾಸ್ತಾವಿಕವಾಗಿ ಮಾತನಾಡಲು KMK ಮಂಜುನಾಥ್. ಈಗಾಗಲೇ ನಾವು ಕೇಳಿದ ಹಾಗೆ ಈ SSLC ವಿದ್ಯಾರ್ಥಿಗಳಿಗಾಗಿ ಅವರನ್ನು ಪ್ರೇರೇಪಿಸುವಂಥ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮೂಹಿಕವಾಗಿ ಪ್ರಾರಂಭದ ದಾರಿಯನ್ನು ತೋರಿಸಿದವರು ಜಮಿಯತುಲ್ ಫಲ ಸಂಸ್ಥೆ. ಜಮಿಯತುಲ್ ಫಲ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಂಥ ಜನಾಬ್ ಶಾವುಲ್ ಹಮೀದ್ರವರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಶಿಕ್ಷಣ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂಥ ಸಂದರ್ಭದಲ್ಲಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಆಗುತ್ತಿರುವಂಥ ಏರುಪೇರುಗಳನ್ನು ಮನಗೊಂಡು ಜಮಿಯತುಲ್ ಫಲ ಸಂಸ್ಥೆಯ ಮೂಲಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಈ ಒಂದು ವ್ಯವಸ್ಥೆಯನ್ನು ವಿದ್ಯಾ ಇಲಾಖೆಯ ಮೂಲಕ ಹಮ್ಮಿಕೊಂಡಿದ್ದು, ಅದರಿಂದ SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಬಹಳಷ್ಟು ಬದಲಾವಣೆಗಳು, ಅದರಲ್ಲಿಯೂ
ಫಲಿತಾಂಶ ಬಂದಂಥ ಸಮಯದಲ್ಲಿ ವಿಮರ್ಶೆ ಮಾಡುವಂಥ ಸಮಯದಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಹೆಚ್ಚಾಗಿರುವಂಥ ಶಾಲೆಗಳಲ್ಲಿ ಫಲಿತಾಂಶ ಕಡಿಮೆಯಾಗಿರುವ ಕಾರಣ ಜಿಲ್ಲೆಯ ಫಲಿತಾಂಶದ ಏರುಪೇರುಗಳು ಇದೆಲ್ಲವನ್ನು ಅವಲೋಕಿಸಿಕೊಂಡು ಇಂದು ಜಮಿಯತುಲ್ ಫಲ ಸಂಸ್ಥೆಯು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ SSLC ವಿದ್ಯಾರ್ಥಿಗಳಿಗಾಗಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಬಹುಶಃ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರುಗಳಲ್ಲಿ ಇದ್ದೀರಿ. ನಾನು ಒಂದು ಅಧ್ಯಾಪಕನಾದಂಥ ದೃಷ್ಟಿಯಲ್ಲಿ ನಾವು ಪರಸ್ಪರ ಕ್ಷಮೆಯನ್ನು ಕೇಳಿಕೊಳ್ಬೇಕು. ಅಂದರೆ ಇದು ಬಹಳಷ್ಟು ತಡವಾಗಿ ಈ ಕಾರ್ಯಕ್ರಮ ಆಗಿದೆ. ಬಹುಶಃ ಎಲ್ಲ ಕಾರ್ಯಕ್ರಮಗಳು ಡಿಸೆಂಬರ್ ಮೊದಲಿಗಾದರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವೇ ಶಾಲೆಯಲ್ಲಿ ಚೈತನ್ಯವನ್ನು ತುಂಬಿಸಲಿಕ್ಕಾಗ್ತದೆ. ಇದೀಗ ನಮಗೆ ಶಾಲೆಯಲ್ಲಿ ಅದು SSLC ವಿದ್ಯಾರ್ಥಿಗಳಿಗೆ ಮತ್ತು SSLC ಪಾಠವನ್ನು ಬೋಧಿಸುವಂಥ ಅಧ್ಯಾಪಕರುಗಳಿಗೆ ಒಂದು ಸೆಕೆಂಡ್ ಅಂತ ಹೇಳಿದರೆ ಒಂದು ದಿವಸಕ್ಕಿಂತಲೂ ಜಾಸ್ತಿ ಬೆಲೆ ಬಾಳುವಂಥ ಒಂದು ವ್ಯವಸ್ಥೆಯಾಗಿದೆ. ನಮ್ಮೆಲ್ಲ ನಿರೀಕ್ಷೆಯ ನಮ್ಮ ಆತ್ಮೀಯರು ಕರ್ನಾಟಕ ರಾಜ್ಯದ ಅಲ್ಲಿ ಉಳ್ಳಾಳವನ್ನು ಚಿತ್ರಿಸುವಂಥ ನಮ್ಮೆಲ್ಲರ ಆತ್ಮೀಯ ಶಾಸಕರಿದ್ದಾರೆ. ಅವರೊಟ್ಟಿಗೆ ಸನ್ಮಾನ್ಯ ಪ್ರೊಫೆಸರ್ ಜಯರಾಮ್ ಅಮೀನ್ ಉಪಕುಲಪತಿಗಳು, ರಾಜಕೃಷ್ಣ ಚಾಲನವರ್ ಕುಲಸಚಿವರು ಎಲ್ಲ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಿಂಡಿಕೇಟ್ ಸದಸ್ಯರೇ ಅಂದ ಸನ್ಮಾನ್ಯ ಶ್ರೀ ಅಚ್ಯುತ ಗಟ್ಟಿಯವರು ಸಹ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಇದೀಗ ಜಮಿಯತುಲ್ ಫಲ ಎಂಬಂತಹ ಒಂದು ಸಂಸ್ಥೆಯು ಸಾಧಾರಣ 35 ವರ್ಷಗಳಿಗಿಂತ ಮುಂಚೆ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಕೇಂದ್ರವಾಗಿರಿಸಿಕೊಂಡು ಪ್ರಾರಂಭವಾದಂಥ ಒಂದು ಸಂಸ್ಥೆಯಾಗಿತ್ತು. ನಾವೆಲ್ಲ ಕೇಳ್ಬೋದು ಜಮಿಯತುಲ್ ಫಲ ಸಂಸ್ಥೆ ಅಂದರೆ ಏನು ಅಂತ. ಜಮಿಯತುಲ್ ಫಲ ಸಂಸ್ಥೆಯು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಂಥ ನಮ್ಮೆಲ್ಲ ಸಹೋದರರು, ಸಮಾನ ಮನಸ್ಕರು, ಶಿಕ್ಷಣ ತಜ್ಞರು, ಅದೇ ರೀತಿಯಲ್ಲಿ ವಿದೇಶದಲ್ಲಿರುವಂಥ ನಮ್ಮ ಸಹೋದರರ ಒಗ್ಗೂಡಿಕೆಯಿಂದ ನಮ್ಮ ಜಿಲ್ಲೆ ಮತ್ತು ಇದೀಗ ಪ್ರಸಕ್ತ ನಮ್ಮ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಂಥ ಸಮುದಾಯದ ಹಾಗೂ ಎಲ್ಲ ಜನರ, ಖಾಲಿ ಮುಸಲ್ಮಾನರ ಮಾತ್ರ ಅಲ್ಲ, ಈ ಎರಡು ಜಿಲ್ಲೆಗಳಲ್ಲಿರುವಂಥ ಜನರ ಶಿಕ್ಷಣವನ್ನು ಮಾತ್ರ ಉದ್ದೇಶವಾಗಿ ಇಟ್ಕೊಂಡು ಧ್ಯೇಯವಾಗಿ ಇಟ್ಕೊಂಡು ಹುಟ್ಟಿಕೊಂಡಂಥ ಒಂದು ಸಂಸ್ಥೆಯಾಗಿದೆ. ಇವತ್ತು ಹಲವಾರು ಸಂಘ ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತೆ, ಹಲವಾರು ಉದ್ದೇಶಗಳನ್ನು ಇಟ್ಕೊಳ್ಳುತ್ತೆ. ಅದು ಮದುವೆ ಮಾಡೋದಾಗಿರ್ಬೋದು, ಸಾಮೂಹಿಕ ಇನ್ನೇದ್ರ ವಿಷಯಗಳಿರ್ಬೋದು, ಆರೋಗ್ಯ ವಿಷಯ ಇರ್ಬೋದು, ಇದೆಲ್ಲ. ಆದರೆ ಜಮಿಯತುಲ್ ಫಲ ಎಂಬಂಥ ಸಂಸ್ಥೆ ಹುಟ್ಟಿಕೊಂಡದ್ದು ಕೇವಲ ಶಿಕ್ಷಣದ ವ್ಯವಸ್ಥೆಗಾಗಿ ಒಂದೇ ಅಜೆಂಡಾ. ಕ್ಷಮಿಸಿ, ಒಂದು ನಿಮಿಷ. ಈಗಾಗಲೇ ನಮ್ಮೆಲ್ಲರ ಆತ್ಮೀಯರು, ನಾನು ಈಗಾಗಲೇ ಹೇಳಿದಾಗೆ ನಮಗೆಲ್ಲರಿಗೂ ಚಿರಪರಿಚಿತರು ಅಂತ ಹೇಳಿದರೆ ತಪ್ಪಾಗಬಾರ್ದು. ಸ್ಫೂರ್ತಿ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಸ್ಫೂರ್ತಿ ಶಬ್ದ ಏನು ಅಂತ ಕೇಳಿದರೆ ಯುಟಿಕ್ ಆಧಾರ್. ಅದು ಪಕ್ಷವಲ್ಲ, ಪಾರ್ಟಿ ಅಲ್ಲ, ಅದು ವ್ಯಕ್ತಿ. ನಮ್ಮ ಸ್ಫೂರ್ತಿ ಯುಟಿಕ್ ಆಧಾರ್ ಎಂಬಂಥ ಒಂದು ವ್ಯಕ್ತಿಯಾಗಿದ್ದಾರೆ. ಅದು ಮಾತಾಡಬೇಕು, ಪ್ರಯೋಗ ಮಾಡಬೇಕು, ಅದಕ್ಕೆ ಚಿತ್ರ ಬರೀಬೇಕು ಅಂತೇಳಿಲ್ಲ, ಹೆಸರು ಕೇಳಿದರೆ ಸಾಕು. ಇವತ್ತು ನಾವು ನಮ್ಮ ಈ ಹಳ್ಳಿ ಭಾಗಗಳಲ್ಲಿ ಒಂದು 2 ವರ್ಷದ ಮಗುವಿಗೂ ಯುಟಿಕ್ ಆಧಾರ್ ಅಂತ ಹೇಳಿದ ಕೂಡಲೇ ಮಗು ಕೈ ಮೇಲೆ ಮಾಡುತ್ತೆ, ಅದು ಅವರ ಸ್ಫೂರ್ತಿಯಾಗಿರುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಹುಶಃ ನಾವು ಬರುವುದಕ್ಕಿಂತಲೂ ಮುಂಚಿತವಾಗಿ ಸಭಾಪತಿಗಳು ಬಂದಿದ್ದಾರೆ. ಸಮಯವನ್ನು ವಹಿಸಬಾರದು ಅಂತೇಳಿ ಅವರದೇ ವ್ಯಾಪ್ತಿಯಲ್ಲಿ ಬರುವಂಥ ಈ ವಿಶ್ವವಿದ್ಯಾನಿಲಯದಲ್ಲಿ ಬೇಕಾದಂಥ ವ್ಯವಸ್ಥೆಯೊಟ್ಟಿಗೆ ಚರ್ಚಿಸುವುದರಲ್ಲಿ ಭಾಗಿಯಾಗಿದ್ದರು. ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರುಗಳು ನಾವು ನೋಡುತ್ತಿದ್ದರೆ ಬಹುಶಃ ಇವತ್ತು ನಮ್ಮ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲಿ 3 ವಿಶ್ವವಿದ್ಯಾಲಯಗಳನ್ನು ಹೊಂದಿಕೊಂಡಿರುವಂಥ ಅಥವಾ 3 ವಿಶ್ವವಿದ್ಯಾಲಯಗಳು ಇರುವಂಥ ಒಂದು MLA ಕ್ಷೇತ್ರ ಇದ್ದರೆ ಅದು UT ಖಾದರ್ ಅವರ ಕ್ಷೇತ್ರ. ಬೇರೆ ಯಾವ ಕ್ಷೇತ್ರಗಳಲ್ಲಿ 3 ವಿಶ್ವವಿದ್ಯಾಲಯಗಳಿಲ್ಲ. ನಮಗೆ ಏನಾಗಿದೆ ಅಂತ ಹೇಳಿದರೆ ಶಿಕ್ಷಣದ ಕಾಶಿಯಾಗಿದೆ ಉಳ್ಳಾಲ ಕ್ಷೇತ್ರ. ನಾವು ಶಿಕ್ಷಣ ಪಡಿಬೇಕಿದ್ರೆ ನಮ್ಮ ಈ ವಿಶ್ವವಿದ್ಯಾಲಯಗಳಲ್ಲಿ ಕೇರಳದವರು ಅಥವಾ ಇನ್ನೊಂದು ರಾಜ್ಯದವರು ಬಂದು ವಿದ್ಯಾಭ್ಯಾಸ ಪಡಿಬೇಕಾದಂತಿಲ್ಲ. ಆ ಒಂದು ಅವರ ಚಾತುರ್ಯತನದಿಂದ ನಮ್ಮಲ್ಲಿಯೇ 3 ವಿಶ್ವವಿದ್ಯಾನಿಲಯಗಳನ್ನು ಉಳಿಸಿಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅವರು ನಾವೆಲ್ಲರೂ ಹೆಮ್ಮೆ ಪೆಟ್ಟುಕೊಳ್ಳೋದು ಮಂಗಳೂರು ವಿಶ್ವವಿದ್ಯಾನಿಲಯವು ಹುಟ್ಟಿಕೊಂಡದು ಅವರ ತಂದೆಯವರು MLA ಕಾಲದಲ್ಲಿ ಅಂತೇಳಿ ನಾವು ಅಭಿಮಾನದಿಂದ ಹೇಳ್ಬೋದು. ಅದರ ನಂತರ 2 ವಿಶ್ವವಿದ್ಯಾನಿಲಯಗಳನ್ನು ಅವರದೇ ಕ್ಷೇತ್ರಗಳಲ್ಲಿ ಅವರು ಮಾಡಿದ್ದಾರೆ. ಇದು ಶಿಕ್ಷಣ
ಕ್ಷೇತ್ರದಲ್ಲಿ ಅವರಿಗಿರುವಂಥ ಅಭಿಮಾನ ಮತ್ತು ಅವರು ನಮಗೆ ಸ್ಫೂರ್ತಿ ಅಂತ ನಾವು ಹೇಳೋದಕ್ಕೆ ಕಾರಣ. ಅಷ್ಟೇ ಅಲ್ಲ, ನಾವೆಲ್ಲರೂ ಬಹಳಷ್ಟು ಅಭಿಮಾನದಿಂದ ನಾವು ಇವತ್ತು ಸಂತೋಷಪೂರ್ವಕವಾಗಿದ್ದೇವೆ. ಯಾಕೆಂದರೆ ತಾಲೂಕು ಪ್ರಾರಂಭವಾದದ್ದು ಬಹುಶಃ ಅದು ನಮ್ಮ ಶಾಸಕರಾದಂಥ ಯು ಟಿ ಖಾದರ್ ಅವರ ಕಾಲದಲ್ಲಿ. ಎಲ್ಲ ಇಲಾಖೆಗಳು ಉಳ್ಳಾಲದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ತಾಲೂಕು ಪಂಚಾಯತ್ ಎಲ್ಲ ನಾವೆಲ್ಲ ಮುಖ್ಯ ಉಪಾಧ್ಯಾಯರುಗಳು ಈಗ ಒಂದು ತೀರ್ಮಾನ ಮಾಡಿದೆ, ಹೋಗುವಾಗ ನಿಮ್ಮಲ್ಲಿ ವಿನಂತಿಸಲಿಕ್ಕಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯನ್ನು ಅತಿ ಶೀಘ್ರದಲ್ಲಿ ನೀವು ನಮಗೆ ಪ್ರಾರಂಭಿಸಿಕೊಡಬೇಕು ಎಂಬಂಥ ಬೇಡಿಕೆ ಎಲ್ಲ ನಮ್ಮ ಅಧ್ಯಾಪಕರುಗಳದ್ದು ಆಗಿದೆ. ಇದು ನಮಗೆಲ್ಲರಿಗೂ ಒಂದು ಹೆಮ್ಮೆ ಹೆಮ್ಮೆ ಆದುದರಿಂದ ಅಂಥ ಒಂದು ಸ್ಫೂರ್ತಿಯಾದಂಥ ಯು ಟಿ ಖಾದರ್ ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯೂ ಅವರೇ, ಈ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಎಂಬುದಕ್ಕೆ ಸ್ಫೂರ್ತಿಯು ಯು ಟಿ ಖಾದರ್ ಅವರೇ. ನಮ್ಮ ಅದೇ ರೀತಿಯಲ್ಲಿ ಅವರು ಹೂಕೊಡ್ತಾ ಇದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಆದಂಥ ಪ್ರೊಫೆಸರ್ ಜಯರಾಜ್ ಅಮೀನ್ರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಎಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅವರಿಗೆ ಉಸ್ಮಾನ್ ಕೊಳ ಅವರು, ಪ್ರೊಫೆಸರ್ ರಾಜು ಕೃಷ್ಣನ್ ಚಾಲಣ್ಣನ್ ಅವರ್ ಕುಲಸಚಿವರು ಮೌಲ್ಯಮಾಪನ ವಿಭಾಗ ಮಂಗಳೂರು ಇದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರಲ್ಲಿ ಒಂದಾಗಿರುವಂಥ ಅಚ್ಯುತಗಟ್ಟಿಯವರು ಸಿಂಡಿಕೇಟ್ನ ನೂತನ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವರೊಂದಿಗೆ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿರುವಂಥ ಎಲ್ಲರನ್ನ ಸ್ವಾಗತಿಸುವರೊಂದಿಗೆ ಜಮೀಯತುಲ್ ಫಲಾಹ್ ಸಂಸ್ಥೆಯು ಈ ನಿಟ್ಟಿನಲ್ಲಿ ಸರ್ಕಾರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿಗಳು ಒಂದನೇ ಕ್ಲಾಸಿನಿಂದ ಹಿಡಿದು ಅವರು ಎಲ್ಲಿಯವರೆಗೆ ಹೋಗುತ್ತಾರೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುವಿಸ್ತಾ ಇದೆ. ಅದರ ಒಟ್ಟಿಗೆ ಆರೋಗ್ಯದ ಬಗ್ಗೆ ಸಹ ಕಾರ್ಯ ನಿರ್ವಹಿಸ್ತಾ ಇದೆ. ಜಮೀಯತುಲ್ ಫಲಾಹ್ ಸಂಸ್ಥೆಯು ಆರೋಗ್ಯದ ಬಗ್ಗೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿದರೆ, ಯಾವಾಗದಲ್ಲೂ ನಮ್ಮ ಶಾಸಕರು ಹೇಳೋದಿದೆ ಏನಂತೇಳಿದರೆ, ಖಾಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿಬಿಟ್ರೆ ಸಾಕಾಗಲಿಕ್ಕಿಲ್ಲ ಅಂತ. ಮೆಡಿಕಲ್ ಕ್ಯಾಂಪ್ ಎಲ್ಲರೂ ಮಾಡ್ತಾರೆ. ಆ ಮೆಡಿಕಲ್ ಕ್ಯಾಂಪ್ ಮಾಡೋದರಲ್ಲಿ ಎರಡು ಬೆನಿಫಿಟ್, ಒಂದು ಸಂಸ್ಥೆಯವರಿಗೂ ಬೆನಿಫಿಟ್, ಒಂದು ಆಸ್ಪತ್ರೆಯವರಿಗೂ ಬೆನಿಫಿಟ್, ಅವರಿಗೆ ರೆಕಾರ್ಡ್ ಆಗಬೇಕು ಅಂತ. ಆದರೆ ನಮ್ಮ ಶಾಸಕರು ಏನು ಹೇಳೋದು, ಒಂದು ರೋಗಿ ಯಾರಾದರೂ ಇದ್ದರೆ ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಬೇಕಾದಂಥ ಮುಂದಿನ ಚಿಕಿತ್ಸೆಯನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ. ಅದನ್ನು ಇವತ್ತು ಜಮೀಯತುಲ್ ಫಲಾಹ್ ಸಂಸ್ಥೆ ಮಾಡ್ತಾ ಇದೆ. ನಮ್ಮ ಮಂಗಳೂರಿನಲ್ಲಿರುವಂಥ ಕೆಲವು ಆಸ್ಪತ್ರೆಗಳಲ್ಲಿ ಜಮೀಯತುಲ್ ಫಲಾಹ್ ಸಂಸ್ಥೆ ಡಯಾಲಿಸಿಸ್ ಮಿಷನ್ ಅನ್ನು ಇಟ್ಕೊಂಡು ಆ ಮೂಲಕ ಅತಿ ಕಡಿಮೆ ದರದಲ್ಲಿ ಡಯಾಲಿಸಿಸ್ ಮಾಡುವಂಥದ್ದು, ಇನ್ನಿತರ ದೊಡ್ಡ ದೊಡ್ಡ ಕಾಯಿಲೆಯಲ್ಲಿ ಬರುವಂಥವರನ್ನು ಅವರ ಬೇಡಿಕೆಗಳಿಗೆ ಅನುಸಾರವಾಗಿ ಅದಕ್ಕೆ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಆರೋಗ್ಯ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಹೀಗೆ ಹಲವು ರಂಗಗಳಲ್ಲಿ ಕೈಯಾಡಿಸಿರುವಂಥ ಜಮೀಯತುಲ್ ಫಲಾಹ್ ಸಂಸ್ಥೆಯು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಘಟಕಗಳನ್ನು ಪ್ರಾರಂಭಿಸಿದೆ. ನಾವು ಸಂತೋಷ ಪಟ್ಟುಕೊಳ್ಬೇಕು, ಕಳೆದ ವರ್ಷದಲ್ಲಿ ಶಾವುಲ್ ಲಮೀದರವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಬಂದು ಪ್ರಥಮವಾಗಿ ಮಾಡಿದ್ದೇವೆ ಅಂತ ಹೇಳಿದರೆ, ಮಂಗಳೂರು ಘಟಕವನ್ನು ಮೂರು ಘಟಕಗಳಾಗಿ ವಿಂಗಡಿಸಿಕೊಂಡು ಉಳ್ಳಾಳಕ್ಕೆ ಪ್ರತ್ಯೇಕವಾದಂಥ ಒಂದು ಘಟಕವನ್ನು ಮಾಡಿಕೊಟ್ಟಂಥ ಕೀರ್ತಿ ಶಾವುಲ್ ಲಮೀದರವರಿಗೆ ಸಲ್ಲುತ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ ಕೂಡಲೇ ಉತ್ತಮವಾದಂಥ ಒಂದು ಅಧ್ಯಕ್ಷರನ್ನು ಆಯ್ಕೆ ಪ್ರಕ್ರಿಯೆಯಲ್ಲೂ ಅವರು ನಮಗೆ ಸಹಕಾರಿಗಳಾಗಿದ್ದಾರೆ. ಕೆ ಕೆ ನಾಸರ್ ಅವರನ್ನು ಅವರು ನಮಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಕೆ ಕೆ ನಾಸರ್ ಅಬ್ದುಲ್ ನಾಸಿರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದಾಗ ನಮಗೆ ಸಹ ಒಂದು ಹೆಮ್ಮೆ ಇದೆ. ಯಾಕೆಂದರೆ ಅವರು ಸಹ ಒಬ್ಬರು ಮಾಸ್ಟರ್ ಮಗ. ಈ ಪರಿಸರದಲ್ಲಿ ಅಸಹಿಗೋಳಿಯಲ್ಲಿರುವಂಥ ಸಾವಿರಾರು ಅಸಹಿಗೋಳಿ ಮತ್ತು ಪರಿಸರದಲ್ಲಿರುವಂಥ ಸಾವಿರಾರು ಇವತ್ತಿನ ವಿದ್ಯಾವಂತರಿಗೆ ವಿದ್ಯಾದಾನವನ್ನು ಮಾಡಿದ ಇಸ್ಮಾಯಿಲ್ ಮಾಸ್ಟರ್ ಅವರ ಮಗ. ಅದಕ್ಕೆ ನಮಗೆ ಹೆಮ್ಮೆ ಇದೆ. ಏನು ಶಿಕ್ಷಣ ವ್ಯವಸ್ಥೆಗೆ ಬೇಕು ಕೇಳಿದ್ದನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ಬೋದು. ಕೊಣಾಜ ಪದವಿ ಹೈಸ್ಕೂಲ್ನ ಜನಕ ಅಂತ ಹೇಳಿದರು ತಪ್ಪಾಗಲಾರದು. ಮಂಗಳ ಗ್ರಾಮೀಣ ಯುವಕ ಸಂಘದ ಮೂಲಕ ಇವರು ನಮ್ಮಲ್ಲಿ ಅಧ್ಯಕ್ಷರಾಗಿ ನಾಸೀರ್ರವರು ಅಧ್ಯಕ್ಷರಾಗಿ ಬಂದ ನಂತರ ಕೆಲವೇ ಚಿಕ್ಕದಾದಂಥ ಸಮಯದಲ್ಲಿ ಈ ಪರಿಸರದಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಬಹಳಷ್ಟು ಜಾಗೃತಿಯನ್ನು ಮಾಡಿಕೊಂಡಂಥ ಒಂದು ವ್ಯಕ್ತಿ ಇವರು. ಬಹುಶಃ ನಮ್ಮ ಇಲ್ಲಿರುವಂಥ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಆಯ್ಕೆ ಮಾಡಿಕೊಂಡು ಮೊನ್ನೆ ಮುಡಿಪಿನಲ್ಲಿ ಎರಡು ದಿವಸಗಳಲ್ಲಿ ಮುಡಿಪು ಶಾಲೆಯಲ್ಲಿರುವಂಥ ಹೈಸ್ಕೂಲು, ಜೂನಿಯರ್ ಕಾಲೇಜು ಮತ್ತು ಕಾಲೇಜಿನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಆಂದೋಲನವನ್ನೇ ಮಾಡಿಕೊಂಡು ಎರಡು ದಿವಸದ ಕಾರ್ಯಕ್ರಮವನ್ನು ಅವರ ವೈಯಕ್ತಿಕವಾದಂಥ ಆ ವರ್ಚಸ್ಸಿನಿಂದ ಮಾಡಿಕೊಟ್ಟಂಥ ಒಂದು ಕೀರ್ತಿ ನಾಸೀರ್ರವರಿಗೆ ಬರ್ತದೆ. ಇದನ್ನು ಸಹ ಈ ಕಾರ್ಯಕ್ರಮವನ್ನು ಸಹ ಇವತ್ತು ನಮ್ಮ ಚೈತನ್ಯದ ಚಿಲುಮೆ ಕಾರ್ಯಕ್ರಮವನ್ನು ನಾವೆಲ್ಲ ಸ್ವಲ್ಪ ಹಿಂದೇಟು ಹಾಕಿದ್ದೆವು, ಬೇಡ 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 ಅಂತೇಳಿ. ಇಲಾಖೆಯಲ್ಲೂ ಕೆಲವೊಮ್ಮೆ ಹಿಂದೇಟು ಆಗುತ್ತೆ, ಯಾಕೆಂದರೆ ಈ ಪರಿಸ್ಥಿತಿ ಹಾಗೆ ಇದೆ, ಬರುವಾಗಿ ಇಲ್ಲ.
ಈಗ ನಾವೆಲ್ಲ ಮುಖ್ಯೋಪಾಧ್ಯಾಯರುಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಬಿಯವರವರ ತಲೆ ತಿಂತೀವಿ, ಸರ್ ಈ ಸಮಯವು ನಿಮಗೆ ಸಿಕ್ಕಿದ್ದು ಅಂತ. ಅದರಲ್ಲಿಯೂ ಅವರು ಬೆಂಬಿಡದೆ ಮೊನ್ನೆ ಮಂಗಳೂರಿನಲ್ಲಾದಂಥ ಕಾರ್ಯಕ್ರಮದಲ್ಲಿ ಅವರೇ ಹೋಗಿ ಬಿ ಓ ಆಫೀಸಿನ ಚೇಂಬರಲ್ಲಿ ಕೂತು ಆದೇಶ ಮಾಡಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣರಾಗಿದ್ದಾರೆ ಅಬ್ದುಲ್ ನಾಸೀರ್ ಅವರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಟ್ಟುಕೊಳ್ತೇನೆ. ಇಲ್ಲಿ ಸಹ ನಮ್ಮಲ್ಲಿ ತಾಲೂಕಿನಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವುದರೊಂದಿಗೆ ಅವರ ಶೈಕ್ಷಣದ ಅಭಿವೃದ್ಧಿಗಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಏನಾಗಿದೆ ಅಂತ ಹೇಳಿದರೆ, ನಮಗೊಂದು ಹಿರಿಯ ವ್ಯಕ್ತಿ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಪರಿಸರದಲ್ಲಿ ಯಾರಿಗೂ ಕೇಳಿದರೆ ಕಣ್ಣು ಮುಚ್ಚಿ ಹೆಸರು ಹೇಳುವಂಥ ವ್ಯಕ್ತಿ ಇದ್ದರೆ ಅದು ಇಬ್ರಾಹಿಂ ಕೋಡಿಜಾಲ್ರವರು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಹೀಗೆ ಜಮಿಯತ್ ಉಲ್ ಉಲಮಾ ಸಂಸ್ಥೆಯು ಬಹಳಷ್ಟು ಉತ್ತಮ ರೀತಿಯಿಂದ ಕಾರ್ಯವನ್ನು ನಿರ್ವಹಿಸುವುದರೊಂದಿಗೆ ಶೈಕ್ಷಣಿಕವಾಗಿ ಎಲ್ಲಿಯೂ ನಮ್ಮ ವಿದ್ಯಾರ್ಥಿಗಳು ಹಿಂದೆ ಬರಬಾರ್ದು ಈ ವ್ಯವಸ್ಥೆಯಲ್ಲಿ ಅಂತ ಎಂಬಂಥ ದೃಷ್ಟಿಯಿಂದ ಅಲ್ಲಿಯೂ ಅವರ ಕೈಚಳಕವನ್ನು ತೋರಿಸಿಕೊಂಡು ಜಮಿಯತ್ ಉಲ್ ಉಲಮಾ ತಾಲೂಕು ಘಟಕವು ಉತ್ತಮವಾದಂಥ ಕಾರ್ಯವನ್ನು ಇವತ್ತು ನಿರ್ವಹಿಸ್ತಾ ಬಂದಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ಜಮಿಯತ್ ಉಲ್ ಉಲಮಾ ಎಂಬಂಥ ಈ ಸಂಸ್ಥೆಯು ಸಾಮುದಾಯಿಕವಾಗಿ ಸಾರ್ವಜನಿಕವಾಗಿ ನಮ್ಮ ಸಂಸ್ಥೆಯಾಗಿದೆ. ಮುಂದೆ ನಿಮ್ಮ ಜೀವನದಲ್ಲಿ SSLC ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದುಕೊಂಡು ಮುಂದೆ ಹೋದಂಥ ಸಂದರ್ಭದಲ್ಲಿ ನೀವು ನಮ್ಮ ಜಮಿಯತ್ ಉಲ್ ಉಲಮಾ ಸಂಸ್ಥೆಯ ಒಬ್ಬ ಸದಸ್ಯರಾಗಿದ್ದುಕೊಂಡು ಇದನ್ನು ಬೆಳೆಸುವಂಥ ಜವಾಬ್ದಾರಿ ನಿಮ್ಮಲ್ಲಿದೆ ಅಂತ ಹೇಳಿಕೊಳ್ಳುವುದರೊಂದಿಗೆ ಇವತ್ತು ನಮಗೆ ಉತ್ತಮವಾದಂಥ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿದ್ದಾರೆ, ಅದನ್ನು ನಾವು ನೋಡಿಕೊಳ್ಬೇಕು. ನಾಡಿದ್ದು ನಾವು ಯಾಕೂಬ್ ಕೊಯ್ಯೂರವರಾಗಬೇಕು. ಇವತ್ತು ಯಾಕೂಬ್ ಕೊಯ್ಯೂರವರನ್ನು ನಾನು ಈ ವೇದಿಕೆಯ ಮೂಲಕ ಅಭಿನಂದಿಸ್ತಾ ಇದ್ದೇನೆ. ಒಬ್ಬ ಗಣಿತದ ನೆಲದ ನಡೆದಾಡುವಂಥ ಒಬ್ಬ ತಜ್ಞ ಯಾಕೂಬ್ ಕೊಯ್ಯೂರವರು. ಇವತ್ತು ನಾವು ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆ, ನಮ್ಮ ಒಬ್ಬ ವ್ಯಕ್ತಿ ಇವತ್ತು ಪ್ರಮೋಷನ್ ಆಗಿ ಮುಖ್ಯೋಪಾಧ್ಯಾಯರು, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಇದ್ದುಕೊಂಡು ಇಂಥ ವ್ಯವಸ್ಥೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಅವರು ನಮ್ಮ ಸಮುದಾಯಕ್ಕೆ ನೀಡುತ್ತಿರುವಂಥ ಒಂದು ಕೊಡುಗೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಅದೇ ರೀತಿಯಲ್ಲಿ ಶರೀಫ್ರವರಿದ್ದಾರೆ, ಅವರನ್ನು ನಾವು ಕಾರ್ಕಳದಿಂದ ತರಿಸಿಕೊಂಡಿದ್ದೇವೆ, ನಾರಾವಿಯಿಂದ. ವಿಜ್ಞಾನ ಪಾಠದ ಬಗ್ಗೆ ಅವರು ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ. ಶರೀಫ್ರವರು ಮಧ್ಯಾಹ್ನ ಮೇಲಿನ ಚಟುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಬೆಳಗ್ಗೆ ದಿನದನ್ನು ಶರೀಫ್ರವರು ಮಾಡ್ತಾರೆ. ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡೆದುಕೊಳ್ಬೇಕು. ಇದಕ್ಕೆ ನಾವು ಜಮಿಯತ್ ಉಲ್ ಉಲಮಾ ಸಂಸ್ಥೆಯಲ್ಲ, ಇದಕ್ಕೆ ಸಂಪೂರ್ಣ ಪ್ರೇರಣಾ ವ್ಯಕ್ತಿ ಅಂತ ಹೇಳಿದರೆ ನಮ್ಮ ಸಭಾಪತಿಗಳಾದಂಥ UT ಖಾದರ್ರವರು. ಎಲ್ಲಿ ನಾವು ಸಿಗಲಿ, ಕೆಲವೊಮ್ಮೆ ನಾವು ಅವರಿಗೆ ಅಡಗುವುದು ಫಂಕ್ಷನ್ಗೆ ಹೋದರೆ ಎದುರಿಗೆ ಸಿಗಲಿಕ್ಕಿಲ್ಲ, ಎಲ್ಲರೂ ಎದುರಿಗೆ ಹೋಗುದು, ನಾವು ಹಿಂದಿನಿಂದ ಹೋಗುದು. ಯಾಕಂದರೆ ಕೇಳ್ತಾರೆ ಏನಾಯಿತು ಅಂತೇಳಿ, ಏನಾಗಿದೆ ಕಾರ್ಯಕ್ರಮ ಅಂತ. ಅದು ಒಮ್ಮೆ ಹೇಳಿದರೆ ಅವರು ಚಿಕ್ಕ ಒಂದು ಕಂಪ್ಯೂಟರ್ನಾಗಿ ಒಮ್ಮೆ ಹೇಳಿದರೆ ಅದು ಅವರ ತಲೆಯಿಂದ ಹೋಗುವುದೇ ಇಲ್ಲ, ನೆನಪಿರ್ತದೆ ಎಲ್ಲಿ ಬೇಕಾದರೂ ಅದಲ್ವಾ ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ನಮಗೆ ಸಂಪೂರ್ಣವಾದಂಥ ಪ್ರೇರಣಾ ವ್ಯಕ್ತಿ UT ಖಾದರ್ರವರು. ಇದರ ಸದುಪಯೋಗವು ನಾವು ಪಡೆದುಕೊಳ್ಬೇಕು ಅಂತ ಹೇಳ್ತೇನೆ. ಇಲ್ಲಿರುವಂಥ ಎಲ್ಲ ಸಹೋದರರಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ, ನಮ್ಮ ಪ್ರತಿ ತಾಲೂಕಿನಲ್ಲೂ ಜಮಿಯತ್ ಉಲ್ ಉಲಮಾ ಘಟಕವಿದೆ, ಇದೆಲ್ಲದಕ್ಕೂ ನೀವು ಸದಸ್ಯರಾಗಿದ್ದುಕೊಂಡು ಶೈಕ್ಷಣಿಕವಾಗಿರುವಂಥ ಈ ಪರಿಮಳದ ಬೀಜವನ್ನು ನಮ್ಮ ಪರಿಸರಕ್ಕೆ ಬಿತ್ತಲಿಕ್ಕೆ ನೀವು ನಮ್ಮ ಜಮಿಯತ್ ಉಲ್ ಉಲಮಾದೊಟ್ಟಿಗೆ ಕೈಜೋಡಿಸಬೇಕೆಂದು ಕೇಳಿಕೊಂಡು ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸಿ ಹೆಚ್ಚಿಸಿ ಮುಂದಿನ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಬರಲಿಕ್ಕೆ ಹಮ್ಮಿಕೊಂಡಂಥ ಈ ಒಂದು ಪ್ರೇರಣಾ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಉಪಸ್ಥಿತರದ್ದು ಸಮಾರಂಭದ ಅಧ್ಯಕ್ಷತನ ವಹಿಸಿದಂಥ ನನ್ನ ಸನ್ಮಿತ್ರರು, ಜಮಿಯತ್ ಉಲ್ ಉಲಮಾ ಉಲ್ಲಾಲ ಘಟಕದ ಅಧ್ಯಕ್ಷರಂಥ ಜನಾಬ್ KK ಅಬ್ದುಲ್ ನಾಸೀರ್ ಅವರೇ, ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಉಪಸ್ಥಿತವಂಥ ಜಿಲ್ಲಾ ಅಧ್ಯಕ್ಷ ಅಂತ ಸನ್ಮಿತ್ರಂಥ ಸಾವುಲ್ ಹಮೀದ್ರವರೇ, ಮಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಯಾದಂಥ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರೇ, ಅತ್ಯಂತ ಗೌರವಿತರು ಹಿರಿಯರಾಗಿರುವಂತಹ ಗೌರವಂಥ ಇಬ್ರಾಹಿಂ ಕೊರ್ಜಲಾಖನ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತವಂಥ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರುವಂಥ ಅಚ್ಯುತ ಗಟ್ಟೀರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ DDPI ಆಗಿರುವಂತಹ ನಮ್ಮ ನಾಯಕ ದಯಾನಂದ ನಾಯ್ಕರವರೇ, BO ಈಶ್ವರ್ ಅವರೇ, ಅದೇ ರೀತಿ ನಮ್ಮ ಮಂಗಳೂರು ತಾಲೂಕು ಅಧ್ಯಕ್ಷಂಥ ಮೊಹಮ್ಮದ್ ಬಪ್ಪಲಿಗೇರವರೇ, ವಶ ನಮ್ಮ ಬಂಟ್ವಾಲ್ BO ಆಗಿದ್ದ ಮಂಜುನಾಥ್ MG ರವರೇ, ಅದು ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ MH ಮಲ್ಲಾರವರೇ, ರಶೀದ್ ವಿಟ್ಲಾರವರೇ, ಅದೇ ರೀತಿ ನಮ್ಮ ಯಾಕೂಬ್ ರವರೇ, ರೆಹಮಾನ್ ರವರೇ, ಮಗು ವೇದಿಕೆ ಮೇಲೆ ಉಪಸ್ಥಿತ ಶರೀಫ್ ರವರೇ, ಅವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಕೊಟ್ಟಿರುವಂಥ ಪ್ರತಿಯೊಂದು ಮುಂದಿರುವ ಗಣ್ಯ ನಮ್ಮ ಹಿತೇಶ್ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಅವರ ಶಿಕ್ಷಕ ವರ್ಗದವರೇ,
ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಇವತ್ತು ನಿಮ್ಮ ಮುಂದೆ ನಾವು ನಿಂತು ಬಹುಶಃ ನಮ್ಮ ಕೆಲ ಅನಿಸ್ಲಿಕ್ಕೆ ನಿಮಗೆ ಹೇಳಿಕೊಳ್ಳಿಕ್ಕೆ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗೆ ನಾವು ಹೇಳಿದಿಷ್ಟೇ, ಎಲ್ಲ ಕಾರ್ಯಕ್ರಮ ಮಾಡಿದ ಉದ್ದೇಶ ಅಂತ ಹೇಳಿದರೆ ಈ ಒಂದು 10ನೇ ಕ್ಲಾಸ್ನ ಪರೀಕ್ಷೆ ಏನಿದೆಯಾ ಯಾವುದೇ ಆದ ರೀತಿಯಿಂದ ತಾವು ಪಾಸಾಗಿ ಬರಬೇಕಂತೇಳಿ ಅದು ಪ್ರತಿಯೊಬ್ಬರು ಕೂಡ ದೃಢವಾದ ತೀರ್ಮಾನ ಮಾಡಬೇಕು. ಯಾವುದೋ ಒಂದು ರೀತಿ ಪಾಸಾಗ್ತಂತೇಳಿ ಕಾಪಿ ಮಾಡಿ ಪಾಸಾಗೋದು ಅಂತಾರೆ, ಅದು ಬಿಟ್ಟು ಚೆನ್ನಾಗಿ ಕಲಿತು ಏಕೆ ಪಾಸಾಗೋದಂತೇಳಿ ತಾವು ಇವತ್ತು ನೋಡಿಕೊಳ್ಬೇಕಾಗ್ತದೆ. ಅದು ನಿಮ್ಮ ಮುಖ್ಯ ಇವತ್ತು ಎಲ್ಲರ ಮುಖ್ಯ ಇವತ್ತು ಗುರಿಯಾಗಿದೆ. ಯಾಕಂತ ಹೇಳಿದರೆ ನಿಮಗೆ ಈಗ 10ನೇ ಕ್ಲಾಸ್ದ ಮಹತ್ವ ನಿಮಗೆ ಈಗ ಗೊತ್ತಾಗೋದಿಲ್ಲ. 10th ಸ್ಟ್ಯಾಂಡರ್ಡ್ನ ಮಹತ್ವ ನಿಮಗೆ ಗೊತ್ತಾಗಬೇಕಾದ್ರೆ 10th ನಲ್ಲಿದ್ದಂಥ ನಿಮ್ಮ ಸಹಪಾಠಿಗಳು 2 ವರ್ಷದ ನಂತರ ಅವರು ಇಂಜಿನಿಯರಿಂಗ್, ಮೆಡಿಕಲ್, ಪಾಲಿಟೆಕ್ನಿಕ್ ಬೇರೆ ಬೇರೆ ಕೋರ್ಸ್ಗಳಿಗೆ ಸೇರುವಾಗ ಆ 10th ಸ್ಟ್ಯಾಂಡರ್ಡ್ನ ಮಹತ್ವ ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ. ಮತ್ತು ನೀವು ಎಲ್ಲಿಯೂ ಕೂಡ ಬೇರೆ ಕೆಲಸ ಕಾರ್ಯಗಳಿಗೆ ಹೋದಾಗ ಸಣ್ಣ ಕೆಲಸಕ್ಕಾದರೂ ಕೂಡ ಛೇ ನಿನ್ನ 10ನೇ ಕ್ಲಾಸ್ ಆಗಲಿ ನಿನಗೆ ಕೊಡಲಿಕ್ಕೆ ನಿನಗೆ ಎಷ್ಟೇ ನೀವು ಹುಷಾರಿರಿ, ನೀವು ಎಷ್ಟೇ ಆ್ಯಕ್ಟಿವ್ ಇರಿ, ಎಷ್ಟೇ ನೀವು ಹುಷಾರಿದ್ರು ಕೂಡ ನೀವು 10th ಸ್ಟ್ಯಾಂಡರ್ಡ್ ಫೇಲ್ ಅಂತ ಹೇಳಿದರೆ ನೀವು ರಿಜೆಕ್ಟ್ ಆಗಲಿ, ನಿಮ್ಗೆ ಯಾವುದೇ ಕೂಡ ಇವತ್ತು ಕೆಲಸ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಂಗಡಿಯ ಗೂಡಂಗಡಿ ಇದನ್ನು ಇಟ್ಟುಕೊಂಡು ಬಹುಶಃ ನೀವು ಜೀವನ ಸಾಗಿಸ್ಬೇಕು ಹೊರತು ಇದಕ್ಕಿಂತ ಮೇಲೆ 10th ಸ್ಟ್ಯಾಂಡರ್ಡ್ ಪಾಸ್ ಆದವರಿಗೆ ಇವತ್ತು ಆಗಲಿಕ್ಕಿಲ್ಲ. ಇಲ್ಲದಿದ್ದರೆ ಬೆಳಗ್ಗಿಂದ ಸಂಜೆ ತನಕ ಕೂಲಿ ಕೆಲಸ ಮಾಡೋದ ಅಥವಾ ಗೋಣಿ ಒತ್ತದ ಅಥವಾ ಐಸ್ ಬಾಕ್ಸಲ್ಲಿ ಒತ್ತಿದ್ರೆ ಒಂದು ನಿಮಗೆ ಒಂದು ತಿಂಗಳಿಗೆ 15-20 ಸಾವಿರ ಸಿಗ, ಅದು ನಿಮಗೆ ಮದುವೆ ಆಗಿ ನಿಮ್ಮ ಮಕ್ಕಳಿಗೆ ಅದು 20 ಸಾವಿರ ಯಾವುದೋ ಕೂಡ ಸೆಟ್ಟು ಆಗುವುದಿಲ್ಲ. ಆಗ ನೀವು ಪಶ್ಚಾತ್ತಾಪ ಪಡುವಂಥ ವಿಚಾರ ಬೇಡ. ಇದು ನಿಮ್ಮ ತಂದೆ ತಾಯಂದಿರು ನಿಮ್ಮ ಶಿಕ್ಷಕರು ಜೊತೆ ಸೇರಿಕೊಂಡು ಎಷ್ಟೇ ಶ್ರಮಪಟ್ಟು ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದು ನಿಮ್ಮನ್ನೀಗ ನಿಲ್ಲಿಸಿದ್ದಾರೆ, 10th ಸ್ಟ್ಯಾಂಡರ್ಡ್ನ ಗಡುವಿನಲ್ಲಿ ನಿಲ್ಲಿಸಿದ್ದಾರೆ. ನೀವು ಬಹುಶಃ 1 ತಿಂಗಳು ಬಹಳ ಚೆನ್ನಾಗಿ ಕಲಿತರೆ ಯಾರಿಗೂ ಕೂಡ ಪಾಸಾಗು, ನೀವೆಲ್ಲ ಹುಷಾರಿದ್ದೀರಿ, ನಿಮ್ಮನ್ನು ಕರೆದದ್ದೇ ನೀವು ಭಾಳಷ್ಟು ಹುಷಾರಿದ್ದೀರಿ ಅಂತೇಳಿ ನಿಮ್ಮನ್ನೆಲ್ಲಿ ಕರೆದಿದ್ದಾರೆ. ಅದು ನೀವು ಸ್ವಲ್ಪ ಹೆಚ್ಚುವರಿ ಆಗಿ ಅದರಲ್ಲಿ ಆಸಕ್ತಿ ವಹಿಸ್ಕೊಳ್ಬೇಕಂತಿರೋದು ಇದರ ಬಗ್ಗೆ ಗಂಭೀರತೆ ತಮಗೆ ಇರಬೇಕು. ಬರೀ ನೀವು 10, 15, 20 ಯೂನಿವರ್ಸಿಟೀಸ್ ಎಕ್ಸಾಮ್ಗೆ ಓ 62 ದಿವಸ ಇದೆ. ಆದಾಗ ನೀವು 62 ದಿವಸ ಎಷ್ಟು ಬೇಗ ಹೋಗ್ತದೆ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣು ಮುಚ್ಚಿ ಹೋಗ್ತದೆ. ಆದಾಗ ನೀವು 62 ದಿವಸ ಇದೆ ಅಲ್ಲ, ಮತ್ತೆ ನೋಡುವ ಅಂತೇಳಿ ಇದು ನಾವೆಲ್ಲ ಹಾಗೆ ಮಾಡಿದ್ದು ಏನೋ ಪುಣ್ಯಕ್ಕೆ ಪಾಸಾಗಿ ನಾವು ಬಂದೆವು ಲಾಸ್ಟ್ ಮೂಮೆಂಟಿಗೆ. ಏನು ನಾವು ಎಕ್ಸಾಮ್ ಪಾಸ್ ಆದವರಿಗೆ ನಿಮಗೂ ಕೂಡ ಎಕ್ಸಾಮ್ ಪಾಸ್ ಆಗ ಏನು 10th ಸ್ಟ್ಯಾಂಡರ್ಡ್ ಕಷ್ಟ ಇಲ್ಲ. ಅದೇನು ನಾನು ಕೂಡ ದೊಡ್ಡ ಬ್ರೈಟ್ ಸ್ಟೂಡೆಂಟ್ ಅಲ್ಲ, ನಾವೆಲ್ಲ ಆ ಕಾಲಘಟ್ಟಕ್ಕೆ ನಾವು ಆ್ಯಾವ್ರೇಜ್ ಸ್ಟೂಡೆಂಟ್. ಆ ಇದರಲ್ಲಿ ಪಿ ಯು ಸಿ ಬಂದಾಗ ಸ್ವಲ್ಪ ನಾವು ಎಕ್ಸ್ಟ್ರಾ ಮಾರ್ಕ್ ನಮಗೆ ಬಂತು, ಲಾ ಕಾಲೇಜಿನಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೆವು. ಆದರೆ ನಾನು 10th ನಲ್ಲಿ ನಾನು ಸ್ಪೋರ್ಟ್ಸಲ್ಲೆಲ್ಲ ಜಾಸ್ತಿ ಇದ್ದು ನನ್ನ ಮಾರ್ಕ್ ಎಷ್ಟು ಆ್ಯಾವ್ರೇಜ್ ಇದ್ದಾಗ ನಾನು ಲಾ ಕಂಪ್ಲೀಟ್ ಮಾಡ್ತಂತ ವಿಶ್ವಾಸ ನನಗೆ ಇರಲಿಲ್ಲ. ತನ್ನಿಂದ ನಾನು ಆಟೋಮೆಟಿಕ್ಕಾಗಿ ಅದು ಆಗಿದೆ. ಅದಕ್ಕಾಗಿ ನಿಮ್ಮ ಒಮ್ಮೆ ನೀವು 10th ಪಾಸಾದರೆ ಮತ್ತೆ ನೀವು ಎಲ್ಲಿಗೆ ಹೋಗಿ ಮುಟ್ತೀರಂತ ಯಾರಿಂದ ಊಹಿಲಿ ಸೂಚಿಸ್ಲಿಕ್ಕೆ ಸಾಧ್ಯ ಇಲ್ಲ. 10ನಲ್ಲಿ ಪಾಸಾಗಿ ಬಂದು ಯಾಕೆ 10ನಲ್ಲಿ ಹೈಯೆಸ್ಟ್ ಮಾರ್ಕ್ ಪಡೆದವರು ಪಿ ಯು ಸಿಯಲ್ಲಿ ಅಷ್ಟು ಮಾರ್ಕ್ ಪಡೆಯುವುದಿಲ್ಲ. 10ನಲ್ಲಿ ಕಡಿಮೆ ಮಾರ್ಕ್ ಬಂದವರು ಪಿ ಯು ಸಿ ಹೈಯೆಸ್ಟ್ ಮಾರ್ಕ್ ತೆಗೆದವರು ಕೂಡ ಇವತ್ತಿದ್ದಾರೆ. ಸೊ ನಿಮ್ಗೆ ಅದು ಆ 10th ಪಾಸಾದರೆ ನಿಮಗೆ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಬಂದು ಮತ್ತು ಇಂಜಿನಿಯರ್ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಅದಕ್ಕೆ ಎಲ್ಲ ಜಮೇತುಲ್ ಫಲವರು ಇರಲಿ, ಮಂಗಳ ಯುವಕ ಕ್ರೀಡಾಂಗಣ ಇರಲಿ, ಇಲ್ಲಿ ಒಂದು ಕುಲಪ ಉಪಕುಲತಿ ಬಂತು, ಇಲ್ಲಿ ಶಿಕ್ಷಕ ವರ್ಗದ ಇಲ್ಲಿ ಬೇರೆ ಬೇರೆ ಶಾಲೆ ಶಿಕ್ಷಕರು ಇಮ್ಮನ್ ಬೆಳಿಗ್ಗೆ ಇಲ್ಲಿ ಕರ್ಕೊಂಡು ಬಂದದ್ದಿರಲಿ, ಇದು ಇವರಿಗೆ ಬೇಕಾಗಿ ಅಲ್ಲ, ಅದು ನಿಮ್ಮ ಪ್ರತಿಯೊಬ್ಬರಿಗೆ ಬೇಕಾಗಿ ನಿಮಗೆ ಬೇಕಾಗಿ ನಾವು ಇವತ್ತು ಆಲೋಚನೆ ಮಾಡಬೇಕು. ಇದು ನಿಮಗೆ ಬೇಕಾಗಿ ಮಾಡಿದಂಥ ಕಾರ್ಯಕ್ರಮ, ನಿಮ್ಮ ತಲೆಯಲ್ಲಿ ಬರಬಾರ್ದು ನಮ್ಮನ್ನು ಬೆಳಿಗ್ಗೆ ಅಲ್ಲಿಂದ ಕರೆಸಿದ್ದಾರೆ ಇಲ್ಲಿ ಕೂತಿದ್ದು ಇವರಿಗೆ ಅಲ್ಲಿ ಇವರಿಗೆ ಏನಾಗಬೇಕು, ಇದರಿಂದ ಏನು ಕೂಡ ಆಗಲಿಕ್ಕೆ ಇಲ್ಲ. ಆದ ಕಾರಣ ಇದು ನಿಮಗೆ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು, ನಿಮಗೆ ಬೇಕಾಗಿ ಮತ್ತು ನಿಮ್ಮ ಕುಟುಂಬಕ್ಕೆ ಬೇಕಾಗಿ ನಿಮ್ಮ ಭವಿಷ್ಯಕ್ಕೆ ಬೇಕಾಗಿ ಇಷ್ಟೆಲ್ಲ ಶ್ರಮ ಪಡೋದ ವಿಚಾರ ಇವತ್ತಾಗಿದೆ. ನಿಮ್ಮ ಶಿಕ್ಷಕ ವರ್ಗ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಶಾಲಾಭಿ ಸಮಿತಿಯ ಅಧ್ಯಕ್ಷ ಸದಸ್ಯರು, ಈ ರೀತಿಯ ಸಂಘ ಸಂಸ್ಥೆಯರು ಅಷ್ಟು ಆಸಕ್ತಿ ವಹಿಸಿದಾಗ ಸ್ವಲ್ಪ ಮಟ್ಟಿನ ಆಸಕ್ತಿ ಮುಖಾಂತರ ತಾವು ಕಲಿತುಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಕೆಲವರಿಗಿದೆ ನಾವು ಹೇಗೆ 1 ವಾರ 2 ದಿವಸದಲ್ಲಿ ಕಲಿತ್ರೆ ನಾವು ಪಾಸ್ ಆಗ್ತದೆ ಅಂತ ಎಂಬ ಭಾವನೆ ಕೆಲವರಿಗಿದೆ, ಮತ್ತೆ ಕಲಿಯುವುದು ಪಾಸ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಆವಾಗ ಎನಿಸ್ತದೆ ನಿಮಗೆ 2 ದಿವಸ 3 ದಿವಸ ಇರುವಾಗ ಶೇ ನಾನು 1 ವಾರ ಮುಂಚೆ ಕಲಿತಿದ್ದೆ ಮಾ ನನಗೆ ಟೆನ್ಷನ್ ಇರಲಿತ್ತು ಎಂಬ ಭಾವನೆ ನಿಮಗೆಲ್ಲರಿಗೂ ಕೂಡ ಇವತ್ತು ಬರ್ತದೆ. ಅದು 1 ದಿವಸ ಅಥವಾ 3 ದಿವಸ ನಮಗೆ ಸಿಕ್ತಿದ್ದರೆ ನನಗೆ ಇನ್ನೂ ಕೂಡ ಚೆನ್ನಾಗಿ ನಮಗೆ ಕಲಿಬಹುದೆಂಬ ಆ ಭಾವನೆ ಆ ಕಾಲಘಟ್ಟಕ್ಕೆ ಬರ್ತದೆ. ಆದರೆ ಅದನ್ನೆಲ್ಲ ದೂರ ಮಾಡಲಿಕ್ಕೆ ನೀವು ಈಗಲೇ ಅದಕ್ಕೆ ತಯಾರಾಗುವಂಥ ವಿಚಾರ ಆಗಬೇಕು. ಏನಿಮ್ಮ ಶಿಕ್ಷಕ ವರ್ಗದ ಅವರ ಸಹಕಾರ ತಾವು ಪಡ್ಕೊಂಡ್ರೆ ಖಂಡಿತವಾಗಿ ನೀವು ಬರೀ ಪಾಸ್ ಮಾರ್ಕ್ಸ್ ಅಲ್ಲ,
ಎಲ್ಲರೂ ಕೂಡ ಅತ್ಯುತ್ತಮವಾದ ಮಾರ್ಕ್ ಮುಖಾಂತರ ಬರ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಿಮಗೆ ಬಹುಶಃ ಒಂದು ಲೈಸೆನ್ಸ್ ಸಿಗಬೇಕಾದರೂ ಕೂಡ ನಿಮಗೆ ಇವತ್ತು 10th ಸ್ಟ್ಯಾಂಡರ್ಡ್ ಪಾಸ್ ಆಗಬೇಕು. ಒಂದು ಬರೀ ಒಂದು ಲೈಸೆನ್ಸ್ ಸಿಗಬೇಕಾದ್ರೂ ಕೂಡ ನೀವು 10th ಸ್ಟ್ಯಾಂಡರ್ಡ್ ಪಾಸ್. ಅದು ಈಗ ಇನ್ನು 10 ವರ್ಷಕ್ಕೆ ಹೋದರೆ ಈಗ 7th ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಕೂಡ ಇಲ್ಲ ನೀವು 10th ಸ್ಟ್ಯಾಂಡರ್ಡ್ ಪಾಸ್ ಆಗೋದಿದ್ರೆ ಆಫ್ಟರ್ 10. ಯಾಕೆ ಎಜುಕೇಷನ್ ಅಷ್ಟು ದೊಡ್ಡ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಿ ಹೋದಾಗ ನೀವು 10th ಫೇಲ್ ಅಂತ ಹೇಳಿದರೆ ನಿಮ್ಗೆ ಎಲ್ಲಿಯೂ ಕೂಡ ಅಷ್ಟು ಆರಂಭದಲ್ಲಿ ಇದಾಗಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನೀವೆಲ್ಲರೂ ಕೂಡ ದೃಢ ತೀರ್ಮ ಮುಖಾಂತರ ನೀವು ಶಿಕ್ಷಕರ ಸಹಕಾರ ಪಡೆದುಕೊಂಡು ಬಹುಶಃ ತಾವು ಮುಂದೆ ಹೋಗುವಂಥ ದೊಡ್ಡ ಮಟ್ಟಿನ ಆತ್ಮವಿಶ್ವಾಸ ತಾವು ರೂಪಿಸಿಕೊಳ್ಬೇಕು. ನೀವು ಬಹುಶಃ ಕೆಲವರಿಗೆ ಅನಿಸ್ಬೋದು ಕಷ್ಟ ಆಗ್ತದೆ, ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಏನೋ ಭಾಳ ಕಷ್ಟ ಇದೆ ಅಂತ ಭಾವನೆ ಕೆಲವು ತಲೆಯಲ್ಲಿ ಇರ್ಬೋದು. ಆ ಭಾವನೆ ಎಲ್ಲ ಬಿಟ್ಟುಬಿಡಿ. ನಿಮ್ಗೆ ಏನು ಕಷ್ಟ ಇದೆ ಅಂತೇಳಿ ನೋಡಿಕೊಂಡು ನಿಮ್ಮ ಟೀಚರ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಒಂದೇ ವಾರದಲ್ಲಿ ಮತ್ತೆ ನಿಮಗೆ ಶಿಕ್ಷಣದಲ್ಲಿ ಆಸಕ್ತಿ ಬರುವಂಥ ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ. ಆದ ಕಾರಣ ಬಹುಶಃ ಭವಿಷ್ಯ ದಿನಗಳಲ್ಲಿ ನಿಮಗೆ ಒಂದು ಗೌರವವಾದಂಥ ಸಮಾಜದಲ್ಲಿ ಜೀವನ ಮಾಡುವಂಥ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶಿಕ್ಷಣ ಇಲ್ಲದೆ ಎಲ್ಲಿಯೂ ಕೂಡ ಸಾಧ್ಯವಿಲ್ಲ. ಇಡೀ ವಿಶ್ವದಲ್ಲೇ ನೋಡಿ, ಯಾವ ದೇಶದಲ್ಲಿ ಹೆಚ್ಚು ನಾಲೆಜ್ ಇದೆ ಅವ್ರು ಇಡೀ ವಿಶ್ವನೇ ಕಂಟ್ರೋಲ್ ಮಾಡ್ತಾರೆ. ಯಾರಿಗೆ ಹೈಯೆಸ್ಟ್ ಎಜುಕೇಷನ್ ಮತ್ತು ರಿಸರ್ಚ್ ಮತ್ತು ಯಾರು ನಾಲೆಜ್ ಇದೆಯಾ ಅವ್ರು ಇಡೀ ಕಂಟ್ರೋಲ್ ಮಾಡೋದವ್ರು, ಎಲ್ಲ ವಿಚಾರದಲ್ಲೂ ಕಂಟ್ರೋಲ್ ಮಾಡೋದವರು. ಆದ ಕಾರಣ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ನಿಮಗೆ ದೊಡ್ಡ ಮಟ್ಟದ ಭವಿಷ್ಯದ ಸತ್ಪ್ರಜೆ ಬೆಳೆಸ್ಕೊಳ್ಳೋ ಅವಕಾಶ ಕೆಲವೊಮ್ಮೆ ಸಹೋದರರಿಗಿದೆ. ಯಾಕೆ ನಾವು ಸುಮ್ಮನೆ ಕಲಿಯುವುದು, ಹೇಗೆ ಮದುವೆ ಆಗಿ ಹೋಗುವುದಲ್ಲ ಅಂತ ಎಲ್ಲೊಂದು ವಿಚಾರಗಳಿದೆ. ಆ ಇದರಲ್ಲಿ ನೀವು ಮದುವೆ ಆಗ ಸಂದರ್ಭದಲ್ಲಿ ಕೂಡ ನೀವು ಒಂದು ಹಂತಕ್ಕೆ ಹೋಗಿ ನೀವು ಬಹುಶಃ ಮದುವೆ ಆಗುವಂಥದ್ದು. ನೀವು ಆದರೂ ಕೂಡ ನೀವು 10th ಸ್ಟ್ಯಾಂಡರ್ಡ್ ಫೇಲ್ ಆಗಿ ಏನಾದರೂ ನೀವು ಮದುವೆ ಆದರೂ ಕೂಡ ನಿಮಗೆ ಭವಿಷ್ಯ ಬಹಳ ಕಷ್ಟ. ನಿಮ್ಮ ಮಕ್ಕಳಿಗೆ ನೀವು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆಯವರಿಗೆ ಏನಾದರೂ ಬಿಸ್ನೆಸ್ ವ್ಯಾಪಾರ ಇದ್ದವ್ರು ಏನಾದರೂ ದೂರ ಹೋದ್ರೆ ನೀವು ಲೆಕ್ಕ ಇಡಬೇಕಂತ ಹೇಳಿ ನಿಮಗೆ ಲೆಕ್ಕ ಇಡ್ಲಿಕ್ಕೆ ಕೂಡ ಆಗುವುದಿಲ್ಲ. ಆವಾಗ ನಾನು 10th ಪಾಸ್ ಆಗ್ತಿದ್ರೆ, ಸ್ವಲ್ಪ ಲೆಕ್ಕ ಕಲಿತಿದ್ರೆ ಭಾಳ ಚೆನ್ನಾಗಿ ಆಗ್ತಿದ್ರು, ನನಗೆ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತೇಳಿ ಆ ಭಾವನೆಗಳು ಕೂಡ ಬರುವಂಥ ವಿಚಾರ ಭವಿಷ್ಯದಲ್ಲಿ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ಇದನ್ನೆಲ್ಲ ನೀವು ಭವಿಷ್ಯದ ದಿನಗಳನ್ನು ಅರ್ಥ ಮಾಡಿಕೊಂಡು ಈ 10th ಪಾಸ್ ಆಗಲಿಕ್ಕೆ ಈಗಲೇ ತಯಾರಾಗಬೇಕು. ಆದ ಕಾರಣ ನಿಮ್ಗೆ ಏನಾದ್ರು ಸ್ವಲ್ಪ ಅರ್ಥ ಆಗದಿದ್ದರೆ ಸಂಬಂಧಪಟ್ಟಂಥ ಶಿಕ್ಷಕರು ಕೇಳಿ ಅವರು ಅರ್ಥ ಮಾಡಿಕೊಳ್ತಾರೆ. ಖಂಡಿತವಾಗಿ ನೀವೆಲ್ಲ ಕೂಡ ಪಾಸ್ ಆಗುವಂಥ ವಿಚಾರ ಖಂಡಿತವಾಗಿ ಆಗ್ತದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಎಲ್ಲ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಬಂದಂಥ ತಾವೆಲ್ಲರೂ ಕೂಡ ಪಾಸ್ ಆಗಬೇಕು. ಉಳ್ಳಾಲ ತಾಲೂಕಿನಲ್ಲಿ ಬಹುಶಃ ನಾವು 100 ರಿಸಲ್ಟ್ ಪಡೆದ್ರೆ ನಾವು ಅತ್ಯಂತ ಸಂತುಷ್ಟ ಆಗುವಂಥ ಒಂದು ಕಾಲಘಟ್ಟದ ಎಲ್ಲರಿಗೂ ಸಿಕ್ಕುವಂಥ ಗೌರವ. ನಮ್ಮ ಆಸೆ ಏನಿದೆ, ಉಳ್ಳಾಲ ತಾಲೂಕಿನಲ್ಲಿ 100 ರಿಸಲ್ಟ್ ಬರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇವತ್ತು ಬರುವಂಥ ಅವಕಾಶ ಪ್ರಥಮ ಸ್ಥಾನ ನಾವು ಬರುವಂಥ ವಿಚಾರ ಇವತ್ತು ಆಗಬೇಕು. ಅದು ನಮ್ಮ ಕನಸು. ಅದಕ್ಕೆ ತಾವೆಲ್ಲರೂ ಕೂಡ ಆ ವಿಶೇಷದ ಕಾಳಜಿಯನ್ನು ವಹಿಸ್ಕೊಳ್ಬೇಕು. ಅದಕ್ಕಾಗಿ ನಮ್ಮ ಶಿಕ್ಷಕ ವರ್ಗದಲ್ಲಿ ಕೂಡ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಯಾರ್ಯಾರು ಇವತ್ತು ವಿಶೇಷ ಆಸಕ್ತಿ ವಹಿಸಿ 100 ಬಂದಿದ್ದಾರೆ ಅವರನ್ನು ಗುರುತಿಸಿಕೊಂಡ ಕೆಲಸ ಕೂಡ ಮುಂದಿನ ನಾವು ಮಾಡಬೇಕಾಗ್ತದೆ. ಯಾಕೆ ಅವ್ರ ಶ್ರಮಕ್ಕೂ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಕೊಳ್ತಾ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಭವಿಷ್ಯ ದಿನಗಳಲ್ಲಿ ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ನೀವು ನಿಮ್ಮ ತಂದೆ ತಾಯಿಯಂದ್ರೆ ಆಸೆ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಿಯ ಆಸೆ ಸಮ ಜೊತೆಯಲ್ಲಿ ಈ ಸಮಾಜದ ಮತ್ತು ಈ ದೇಶ ಸಂಪತ್ತಾಗಿ ಮಾರ್ಪಾಡುವಂಥ ಅತ್ಯಂತ ಸತ್ಪ್ರಜೆ ಒಂದು ವ್ಯಕ್ತಿತ್ವ ನಿಮಗೆಲ್ಲರಿಗೂ ಕೂಡ ಬರಲಿ ಅಂತ ನಾನು ಹೇಳಿಕೊಂಡು ಮತ್ತೊಮ್ಮೆ ನಿಮಗೆ ಶುಭಾಶಯ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಉದ್ಘಾಟಿಸ್ತೇನೆ. ನಮಸ್ಕಾರ. ಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ
ಯಾವುದೇ ಪ್ರೇರೇಪಣೆಗಳ ದಾಕ್ಷಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ನಮಸ್ಕಾರಗಳು. ಧನ್ಯವಾದಗಳು ಸರ್. ಇದೀಗ ನಮ್ಮ ಸಿಂಡಿಕೇಟ್ ಸದಸ್ಯರಾದಂತಹ ಆಯ್ಕೆಯಾದಂತಹ ಶ್ರೀ ಅದ್ಭುತಗಟ್ಟಿ ಸಮಾಜ ಸೇವಕರು ಇವರಿಗೆ ಒಂದು ಕಿರು ಸನ್ಮಾನವನ್ನು ಮಾಡಬೇಕಂತ ಮಾನ್ಯ ವಿಧಾನಸಭಾಪತಿ ಅವರೇ ಮತ್ತು ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವ ಎಲ್ಲ ಗಣ್ಯರೇ, ಅತಿಥಿಗಳೇ, ಆಹ್ವಾನಿತರೇ ಮತ್ತು ನನ್ನ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ, ಈ ಥರದ ಕಾರ್ಯಕ್ರಮಗಳು ಭಾಳಷ್ಟು ನಡೀತಾ ಇಲ್ಲ. ಸೊ ಇದೊಂದು, ಯಾಕಂದರೆ ನಾವು ಹೆಚ್ಚಿನ ಸಲ ನಾವು ಏನು ಮಾಡ್ತೀವಿ ಅಂದರೆ 10ನೇ ಕ್ಲಾಸು ಅಥವಾ ಬೇರೆ ಯಾವುದೇ ತರಗತಿಗಳಲ್ಲಿ ಪಾಸಾದ ಮತ್ತು ಅದರಲ್ಲೂ ಕೂಡ ರ್ಯಾಂಕ್ಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಕರೆದು ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮ ನಾವು ಎಲ್ಲ ಕಡೆಯಲ್ಲಿ ನೋಡ್ತಾ ಇರ್ತೀವಿ. ಸೊ ಯಾವತ್ತೂ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಟಾಪರ್ಸ್ಗಳಿಗೆ ಒಂದಷ್ಟು ಬೆಲೆ ನೀಡ್ತಿದ್ವಿ, ಆದರೆ ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳು ಟಾಪರ್ಸ್ಗಳು ಆಗಿರೋದಿಲ್ಲ, ಆದರೆ ಅವರಿಗೆ ಟ್ಯಾಲೆಂಟ್ಗಳಿರ್ತದೆ ಬೇರೆ ರೀತಿಯದು. ಆದರೆ ಆ ಬೇರೆ ರೀತಿಯ ಟ್ಯಾಲೆಂಟ್ಗಳನ್ನು ಗುರುತಿಸದೆ ಕೇವಲ ಅವರ ಮಾರ್ಕ್ಸ್ನ ಮೇಲೆ ನಾವು ಹೆಚ್ಚಿನ ಸಲ ಸ್ಟೂಡೆಂಟ್ಸ್ಗಳನ್ನು ಗುರುತಿಸುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ಸೊ ಟಾಪರ್ಸ್ ಆದರೆ ಸಾಕು, ಎಲ್ಲವೂ ಮುಗಿಯಿತು ಅನ್ನೋ ರೀತಿಯಲ್ಲಿ. ಆದರೆ ಕೆಲವು ಸಲ ಟಾಪರ್ಸ್ ಯಾಕೆ ಆಗ್ತಾರೆ ಮತ್ತು ಅವರ ಹಿಂದೆ ವರ್ಕ್ ಮಾಡುವಂಥ ಶಕ್ತಿಗಳು ಯಾವುದು, ಪ್ರೇರಕ ಅಂಶಗಳು ಯಾವುದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸೋದಿಲ್ಲ. ಸೊ ಅಂದರೆ ಹೆಚ್ಚಿನ ಸಲ ನಾವು ಸ್ಟೂಡೆಂಟ್ಸ್ಗಳು ಯಾವುದಾದ್ರೂ ಮಾರ್ಕೊಂಡ್ರೆ ಆ ಸ್ಟೂಡೆಂಟ್ಸ್ ಕೇವಲ ಹಾರ್ಡ್ ವರ್ಕಿಂದ ಮಾತ್ರ ಆ್ಯಕ್ಚುಲಿ ಅವರಿಗೆ ಮಾರ್ಕ್ಸ್ ಬಂತು ಅಂತ ನಾವು ಗಮನಿಸ್ತೇವೆ. ಆದರೆ ಸಕ್ಸಸ್ ಅನ್ನುವಂಥದ್ದು ನಿಜವಾಗಿ ನೋಡಲಿಕ್ಕೆ ಹೋದರೆ ಅದು ಯಾವುದೋ ಒಂದು ಅಂಶದಿಂದ ಬರುವಂಥದ್ದಲ್ಲ. ಹಾರ್ಡ್ ವರ್ಕ್ ಖಂಡಿತವಾಗಿ ಇಂಪಾರ್ಟೆಂಟ್, ಸ್ಟೂಡೆಂಟ್ಸ್ಗಳು ಎಷ್ಟು ಪ್ರಯತ್ನ ಮಾಡ್ತಾರೆ, ಎಷ್ಟು ಕಷ್ಟಪಟ್ಟು ಓದ್ತಾರೆ ಅದು ಭಾಳ ಮುಖ್ಯ. ಬಟ್ ಅದರ ಜೊತೆಗೆ ಅದಕ್ಕೆ ಪೂರಕವಾದ ಎಷ್ಟು ಅಂಶಗಳಿರ್ತದೆ, ಅದು ಪೇರೆಂಟ್ಸ್ಗಳು, ಅದರಲ್ಲಿ ಭಾಳ ಮುಖ್ಯವಾಗಿ ಬರುವಂಥದ್ದು ಪೇರೆಂಟ್ಸ್ಗಳ ಸಪೋರ್ಟ್. ಸೊ ಟೈಮ್ ಟೈಮ್ನಲ್ಲಿ ಊಟ ಸಿಗದಿದ್ದರೆ ಟೇಬಲ್ನಲ್ಲಿ ಮಕ್ಕಳಿಗೆ ಕೂಡ ಅಷ್ಟು ಫುಲ್ ಅಟೆನ್ಷನ್ ಕೊಟ್ಟು ಓದಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಟೀಚರ್ಸ್ಗಳು, ಅವರು ಕೂಡ ಆ್ಯಕ್ಚುಲಿ ಸಪೋರ್ಟ್ ಇಲ್ಲದೆ ಇರೋ ವಿದ್ಯಾರ್ಥಿಗಳಿಗೆ ಆ್ಯಕ್ಚುಲಿ ಅವರ ನಿಜವಾದ ಅವರ ಟ್ಯಾಲೆಂಟ್ನ ಪ್ರಕಾರ ಒಂದು ಅವರಿಗೆ ಒಂದು ಎಕ್ಸಾಮಿನೇಷನ್ ಹಾಲಲ್ಲಿ ಅವರಿಗೆ ಪ್ರದರ್ಶನ ನೀಡಲಿಕ್ಕೆ ಆಗ್ತಾ ಇಲ್ಲ. ಸೊ ಟೀಚರ್ಸ್ಗಳು ಕೂಡ ಭಾಳ ಮುಖ್ಯವಾಗಿ ಬರ್ತದೆ, ಶಾಲಾ ವಾತಾವರಣಗಳು ಭಾಳ ಮುಖ್ಯವಾಗಿ ಬರ್ತದೆ, ಮನೆ ವಾತಾವರಣ ಭಾಳ ಮುಖ್ಯವಾಗಿ ಬರ್ತದೆ, ಮತ್ತು ಸ್ಟೂಡೆಂಟ್ಸ್ಗಳ ಒಂದು ಯುನೋ ಸಾಮಾಜಿಕ ವ್ಯವಸ್ಥೆ, ಅವರಲ್ಲಿ ಅವರಿಗೆ ಮತ್ತು ಸ್ಕೂಲಿಗೆ ಹೋಗಲಿಕ್ಕೆ ಇರುವಂಥ ಇನ್ಫ್ರಾಸ್ಟ್ರಕ್ಚರ್, ಈ ಥರ ತುಂಬ ವಿಷಯಗಳು ಭಾಳ ಮುಖ್ಯವಾಗಿ ಬರ್ತದೆ ಒಂದು ವಿದ್ಯಾರ್ಥಿಯ ಯಶಸ್ಸಿನಲ್ಲಿ. ಸೊ ಆದ್ದರಿಂದ ನಾವು ಯಶಸ್ಸು ಅಂದ ಕೂಡಲೇ ಕೇವಲ ಒಂದು ವಿದ್ಯಾರ್ಥಿಗಳ ಒಂದು ಏನೋ ಟ್ಯಾಲೆಂಟ್ ಅನ್ನುವಂಥದ್ದು ಮಾತ್ರ ದೃಷ್ಟಿಯಿಂದ ತಗೊಂಡು ನಾವು ಉಳಿದ ಅಂಶಗಳಿಗೆ ಬೆಲೆ ಕೊಡದೆ ಏನೋ ಅದನ್ನು ಮಾತ್ರ ನಾವು ಆ್ಯಕ್ಚುಲಿ ಒಲೈಸುವಂಥದ್ದು, ಅದು ಕೂಡ ನನ್ನ ಮಟ್ಟಿಗೆ ಭಾಳ ತಪ್ಪಾಗಿ ಬಿಡ್ತದೆ ಅಂತ ಹೇಳ್ತದೆ. ಸೊ ಆದ್ದರಿಂದ ಯಶಸ್ಸು ಅನ್ನುವ ಹೇಳುವಾಗ ನಾವು ಎಷ್ಟು ಅಂಶಗಳನ್ನು ನಾವು ಆ್ಯಕ್ಚುಲಿ ಗಮನಿಸಬೇಕಾಗುತ್ತೆ, ಸ್ಟೂಡೆಂಟ್ಸಿಗೆ ಯಾವ ವಿಷಯದಲ್ಲಿ ಅವರಿಗೆ ಸಪೋರ್ಟ್ ಸಿಗ್ತದೆ, ಏನು ಪ್ರೇರಕ ಅಂಶಗಳು ಅನ್ನುವಂಥದ್ದು. ಬಟ್ ಇದನ್ನೆಲ್ಲವನ್ನು ನಾವು ಮರೆತು ಕೆಲವು ಸಲ ಸ್ಟೂಡೆಂಟ್ಸ್ಗಳಿಗೆ ಮಾರ್ಕ್ ಸಿಕ್ಕಿಲ್ಲ ಅಂತೇಳಿ ಹೀಯಾಳಿಸುವಂಥದ್ದು ಅಂತ ಬರ್ತದೆ. ಆದರೆ ಇದು ಆ್ಯಕ್ಚುಲಿ ನನ್ನ ಪ್ರಕಾರ ತಪ್ಪು. ಸೊ ಸ್ಟೂಡೆಂಟ್ಸ್ಗಳಿಗೆ ಕೆಲವು ಸಲ ಅವರ ಯಾಕಂದರೆ ನಮ್ಮಲ್ಲಿ ಇನ್ನು ಹುಟ್ಟಿನಿಂದಲೂ ಬುದ್ಧಿವಂತರು ಅಂತೇಳಿ ಹಂಚ್ಕೊಂಡವರು ಭಾಳ ಕಡಿಮೆ, ಅದೇನೋ ಬಿಲಿಯನ್ಗೆ ಬಿಲಿಯನ್ ಒನ್ ಅಂತೇಳಿ ಇರ್ತದೆ. ಮತ್ತು ಬೇರೆ ಎಲ್ಲ ಸಂದರ್ಭಗಳಲ್ಲಿ ಸ್ಟೂಡೆಂಟ್ಸ್ಗಳ ವರ್ಕ್ ಅವರ ಮತ್ತು ಅವರಿಗೆ ಪ್ರೇರಕವಾಗಿರುವಂಥ ಅಂಶಗಳು ಅದು ಭಾಳ ಮುಖ್ಯವಾಗಿ ಬರುವಂಥದ್ದು ಅವರ ಯಶಸ್ಸಿನಲ್ಲಿ. ಸೊ ಅದರಿಂದಾಗಿ ಇನ್ನು ನಾವು ಆ್ಯಕ್ಚುಲಿ ಸ್ಲೋ ಲರ್ನರ್ಸ್ ಅಂತೇಳಿ ಇದ್ದರೆ ಅಂಥವರನ್ನು ಆ್ಯಕ್ಚುಲಿ ಗುರುತಿಸಿಕೊಂಡು ಯಾಕೋಸ್ಕರ ಅವರು ಆ್ಯಕ್ಚುಲಿ ಸ್ಲೋ ಲರ್ನರ್ಸ್ ಆಗ್ತಾ ಇದ್ದಾರೆ, ನಿಜವಾಗಿ ಅದು ಅವರದೇ ತಪ್ಪ ಅಥವಾ ಅವರಲ್ಲಿ ಇರುವಂಥ ಸುತ್ತಮುತ್ತದ ವ್ಯವಸ್ಥೆ ತಪ್ಪ ಅಂತೇಳಿ ಅರ್ಥ ಮಾಡಿಕೊಂಡು ನಾವು ಆ ವ್ಯವಸ್ಥೆಯಲ್ಲಿ ಇರುವಂಥ ತಪ್ಪುಗಳನ್ನು ಸ್ವಲ್ಪ ಸುಧಾರಿಸಿಕೆ ಪ್ರಯತ್ನ ಮಾಡಿ ಸ್ಟೂಡೆಂಟ್ಸ್ಗಳಿಗೆ ಇನ್ನು ಎಲ್ಲ ಅವರ ಒಳ್ಳೆಯ ಒಂದು ಅಂಶ, ಒಳ್ಳೆಯ ಒಂದು ಪ್ರದರ್ಶನ ಪರೀಕ್ಷೆಯಲ್ಲಿ ನೀಡಲಿಕ್ಕೆ ಒಂದು ನಾವು ಉತ್ತೇಜನ ನೀಡೋದು ಭಾಳ ಒಳ್ಳೆಯ ಕೆಲಸ. ಸೊ ಆ ದೃಷ್ಟಿಯಿಂದ ಈ
ಜಮಿಯತ್ತುಲ್ ಫಲಾ ಉಳ್ಳಾಲ್ ಮತ್ತು ಉಳ್ಳಾಲ ತಾಲೂಕು ಮಂಗಳ ಗ್ರಾಮೀಣ ಯುವಕ ಸಂಘ ಇದೊಂದು ಭಾಳ ಭಿನ್ನವಾದ ಕಾರ್ಯಕ್ರಮ ಮಾಡ್ತಾ ಇದೆ. ಇದಕ್ಕೆ ನಾನು ಮೊತ್ತ ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಇವರು ಮಾಡ್ತಾ ಇರೋದು ಎಲ್ಲ ವಿನ್ನಾದ ಇನ್ನು ಸ್ಪೋರ್ಟ್ಸ್ ಮ್ಯಾನಿಗೆ ಆನರ್ ಮಾಡೋದಲ್ಲ, ಸ್ಪೋರ್ಟ್ಸ್ಗೆ ಕಂಟೆಸ್ಟ್ ಮಾಡಲಿಕ್ಕೆ ಟ್ರೈನ್ ಮಾಡುವಂಥ ಇದು. ಸೊ ಇದು ಭಾಳ ಇಂಪಾರ್ಟೆಂಟ್. ಸೊ ಅದರಿಂದಾಗಿ ಪರೀಕ್ಷೆ ಆದ ನಂತರ ಅವರಿಗೆ ಒಂದು ಮಾಲೆ ಹಾಕಿ ಅವರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಬಟ್ ಪರೀಕ್ಷೆಗೆ ಹೇಗೆ ನೀವು ತಯಾರಿ ಮಾಡಬೇಕು, ಹೇಗೆ ನೀವು ಆ್ಯಕ್ಚುಲಿ ಅದರ ನಿಮ್ಮ ಒಂದು ಬೆಸ್ಟ್ ಅಂತಲೇ ಏನು ಹೇಳ್ತೀವೋ ಆ ಬೆಸ್ಟನ್ನು ಹೇಗೆ ಹಾಕಬೇಕು ಅನ್ನುವಂಥದ್ದಕ್ಕೆ ಮಾರ್ಗದರ್ಶನ ನೀಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇನ್ನು ಈ ಒಂದು ಚೈತನ್ಯ ಚಿಲುಮೆ ಇವತ್ತು ಕಾರ್ಯಾಗಾರ ಒಂದು ಇವರು ಆರ್ಗನೈಸರ್ಸ್ ಹಮ್ಮಿಕೊಂಡಿದ್ದಾರೆ. ಇದು ಭಾಳ ಒಳ್ಳೆಯದ ರೀತಿಯಲ್ಲಿ ಮಾಡ್ತಾರೆ. ಚೈತನ್ಯ ಚಿಲುಮೆಗೆ ಈಗ ನಾವು ಒಂದು ಎಕ್ಸಾಂಪಲ್ ಈಗಾಗಲೇ ನೋಡಿದ್ದೀವಿ, ನಮ್ಮ ಮಾನ್ಯ ಯು ಟಿ ಖಾದರ್ ಅವರು ಅವರೇ ಒಂದು ರೀತಿಯಲ್ಲಿ ಚೈತನ್ಯ ಚಿಲುಮೆ ಯಾವಾಗ ನೋಡಿದ್ರು ಚೈತನ್ಯವಾಗಿ ಇನ್ನು ಎಲ್ಲರೊಟ್ಟಿಗೆ ಬೆರೆತುಕೊಂಡು ಎಲ್ಲರ ಸುಖ ದುಷ್ಟಗಳನ್ನು ಅರ್ಥ ಎಷ್ಟು ನಮಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದಕ್ಕೆ ಒಂದು ಮಾದರಿ ವ್ಯಕ್ತಿ. ಆದರೆ ಅವರೇ ಹೇಳಿದ ಹಾಗೆ 10ನೇ ಕ್ಲಾಸ್ನಲ್ಲಿ ಅವರಿಗೆ ಮಾರ್ಕ್ ಇರಲಿಲ್ಲ. ಸೊ ಮಾರ್ಕ್ ಅನ್ನುವಂಥದ್ದು ಒಂದು ವ್ಯಕ್ತಿಯ ಯಶಸ್ಸು ಸಂಪೂರ್ಣವಾಗಿ ಒಂದು ಜೀವನದಲ್ಲಿ ಯಶಸ್ಸು ಆಗಲಿಕ್ಕೆ ಒಂದು ಭಾಳ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅಲ್ಲ. ಆದರೆ ಸಹ 10ನೇ ಕ್ಲಾಸು ಅವರು ಕೂಡ ಈಗಾಗಲೇ ಹೇಳಿದರು 10ನೇ ಕ್ಲಾಸ್ ಅನ್ನುವಂಥದ್ದು ಭಾಳ ಪ್ರಮುಖ ಘಟ್ಟ ಯಾವುದೇ ವ್ಯಕ್ತಿಗಳ ಯಾವುದೇ ಏನೋ ವಿದ್ಯಾರ್ಥಿಗಳ ಒಂದು ಇದರಲ್ಲಿ. ಯಾಕಂದರೆ 10ನೇ ಕ್ಲಾಸ್ನಲ್ಲಿ 10ನೇ ಕ್ಲಾಸ್ನ ಮಾರ್ಕ್ಸ್ ಕಾರ್ಡು ನಿಮ್ಮ ಥ್ರೂಔಟ್ ನಿಮ್ಮ ಲೈಫಲ್ಲಿ ಬರುವಂಥದ್ದು. ಅದರ ಒಂದು ಕಾರಣ 10ನೇ ಕ್ಲಾಸ್ನಲ್ಲಿ ನಮೂದಿಸಿದ ಡೇಟ್ ಆಫ್ ಬರ್ತ್ ಇರಬಹುದು, ಬಟ್ ಅದಲ್ಲದೆ ಇನ್ನು ಬೇರೆ ಎಲ್ಲ ವಿಷಯದಲ್ಲೂ ಆ್ಯಕ್ಚುಲಿ 10ನೇ ಕ್ಲಾಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ನೀವು ಯಾವ ಕ್ಯಾರಿಯರ್ ತಗೊಳ್ತೀರಿ ಅಥವಾ ನೀವು ಮುಂದೆ ಏನಾದರೂ ಸ್ಟಡಿ ಮಾಡೋದಾದರೆ ಯಾವ ಲೈನಿಗೆ ಹೋಗ್ತೀರಿ, ಕಾಮರ್ಸ್ ಆರ್ಟ್ಸ ಸೈನ್ಸ ಮೆಡಿಕಲ್ ಏನು ಅಂತ ಅದನ್ನು ಕೂಡ ನಿರ್ಧರಿಸುವಲ್ಲಿ 10ನೇ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಆಗಿ ಬರ್ತದೆ. ಸೊ ಆ ಎಲ್ಲ ನಿಟ್ಟಿನಲ್ಲಿ 10ನೇ ಕ್ಲಾಸ್ನ ಪರ್ಫಾರ್ಮೆನ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಅಲ್ಲಿ ರ್ಯಾಂಕ್ ಪಡ್ಕೊಳ್ಳೋದಿದ್ರೆ ಸಹ ಒಂದು ರೀಸನೇಬಲ್ ಆದ ಒಳ್ಳೆ ಪರ್ಫಾರ್ಮೆನ್ಸನ್ನು ಎಲ್ಲರೂ ಕೂಡ ನೀವು ಆ್ಯಕ್ಚುಲಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಆ ಥರದ ಒಂದು ಇನ್ನು ಒಳ್ಳೆ ಪರ್ಫಾರ್ಮೆನ್ಸಿಗೆ ಇನ್ನು ಹೇಗೆ ನೀವು ಆ್ಯಕ್ಚುಲಿ ರೆಡಿ ಆಗಬೇಕು, ನನಗೆ ಈಗ ಹೇಳಿದಾಗೆ ಒಂದು ಇನ್ನೂ ಒಂದು 60 ದಿವಸ ಇದೆ ಎಕ್ಸಾಮಿಗೆ. ಸೊ ಈ ಒಂದು ಸಣ್ಣ ಸಮಯದಲ್ಲಿ ನೀವು ಹೇಗೆ ನಿಮ್ಮನ್ನು ನೀವು ಆ್ಯಕ್ಚುಲಿ ತೊಡಗಿಸಿಕೊಂಡು ಒಳ್ಳೆ ಮಾರ್ಕ್ಸ್ಗಳೊಟ್ಟಿಗೆ ನೀವು ಪಾಸ್ ಆಗಬೇಕು ಅನ್ನುವಂಥದ್ದಕ್ಕೆ ನಿಮ್ಮನ್ನು ಪ್ರೋತ್ಸಾಹಿಸಲು ಇನ್ನು ಈ ಒಂದು ಕಾರ್ಯಾಗಾರವನ್ನು ಆ್ಯಕ್ಚುಲಿ ಸಂಘಟಕರು ಆಯೋಜಿಸಿದ್ದಾರೆ. ಇದು ಭಾಳ ವಿಶಿಷ್ಟವಾದ ಕಾರ್ಯಾಗಾರ. ಇದರ ಎಲ್ಲರೂ ಕೂಡ ನೀವು ಅದರ ಸದುಪಯೋಗ ಪಡೆದುಕೊಂಡು ಇನ್ನು 10ನೇ ಕ್ಲಾಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಮುಂದೆ ಜೀವನದಲ್ಲೂ ಕೂಡ ನೀವು ಸಕ್ಸಸ್ಫುಲ್ ಆಗಲಿ ಅಂತೇಳಿ ನಾನು ಆಶಿಸ್ತಾ, ಮತ್ತು ಈ ಒಂದು ಇನ್ನು ಸಂದರ್ಭದಲ್ಲಿ ನನಗೆ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಸಂಘಟನೆಗೂ ಕೂಡ ನನ್ನ ಇನ್ನು ವಂದನೆಗಳನ್ನು ಸೂಚಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ವರ್ಷ SSLC ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಚೈತನ್ಯ ಚಿಲುಮೆ ಎನ್ನುವ ಒಂದು ಹೆಸರಿನಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ತಮ್ಮ ಮಾತಿನ ಮೂಲಕ ಉದ್ಘಾಟಿಸಿ ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನೇಕ ಕಿವಿ ಮಾತನ್ನು ಹೇಳಿ ಅನ್ಯ ಕಾರ್ಯದ ನಿಮಿತ್ತ ತೆರಳಿರುವಂತಹ ನಮ್ಮ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಮೀತುಲ್ ಫಲಾ ಉಳ್ಳಾಲ ಘಟಕದ ಅಧ್ಯಕ್ಷರಾಗಿರುವಂಥ ಜನಾಬ್ KK ಅಬ್ದುಲ್ ನಾಸಿರ್ ಅವರೇ, ಸಮಯದ ಅಭಾವದಿಂದ ನಾನು ಗಣ್ಯರ ಹೆಸರನ್ನು ಹೇಳ್ತಾ ಇಲ್ಲ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಮಹನೀಯರೇ, ಸಂಪನ್ಮೂಲ ವ್ಯಕ್ತಿಗಳೇ, ಉಳ್ಳಾಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಂಟ್ವಾಳ ಮತ್ತು ಮಂಗಳೂರು ದಕ್ಷಿಣ ಕ್ಷೇತ್ರದ BO ಮಿತ್ರರೇ, ವೇದಿಕೆ ಇದಿರುವಂಥ ಅನೇಕ ಗಣ್ಯಮಾನ್ಯರೇ, ಶಿಕ್ಷಕರೇ ಮತ್ತು SSLC ವಿದ್ಯಾರ್ಥಿಗಳೇ, ಈಗಾಗಲೇ ನಿರೂಪಕರು, ಪ್ರಾಸ್ತಾವಿಕ ಮಾತಾಡಿದವರು, ಉದ್ಘಾಟಕರು, ಅತಿಥಿಗಳು ಸಾಕಷ್ಟು ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಮಾನ್ಯ ಯು ಟಿ ಖಾದರ್ ಸಾಹೇಬರವರು ನಮ್ಮ ವಿದ್ಯಾರ್ಥಿಗಳಿಗೆ ಎಂತಹ ಮುತ್ತಿನಂಥ ಮಾತನ್ನು ಆಡಿದರು. SSLC ಎಷ್ಟು ಮಹತ್ವ ಇದೆ ಅದನ್ನೆಲ್ಲ ನಾವು ತಿಳ್ಕೊಂಡು ದೃಢ ಸಂಕಲ್ಪ ಮಾಡಬೇಕು.
ಒಮ್ಮೆ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸಾದ ನಂತರ ಮುಂದೆ ಬರುವಂತಹ ಎಲ್ಲ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಒಂದು ರೀತಿಯ ಒಂದು ಧೈರ್ಯ ಸಿಗ್ತದೆ, ಸಾಮರ್ಥ್ಯ ಬರ್ತದೆ ಎನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿದ್ರು. ಜೊತೆಗೆ ಮಿಂಚಿ ಹೋದ ಕಲಕ್ಕೆ ಚಿಂತಿಸಿ ಫಲವಿಲ್ಲ ಎನ್ನುವ ಹಾಗೆ ನೀವೇನಾದರೂ ಎಸ್ ಎಸ್ ಎಲ್ ಸಿಯಲ್ಲಿ ಫೇಲ್ ಆದರೆ ಮುಂದೆ ಎಂತಹ ಕಷ್ಟವನ್ನು ಎದುರಿಸಬೇಕಾಗುತ್ತೆ ಎನ್ನುವುದನ್ನು ಕೂಡ ಸವಿಸ್ತಾರವಾಗಿ ನಿಮ್ಮೆಲ್ಲರ ಮನ ಮುಟ್ಟುವ ಹಾಗೆ ಹೇಳಿದ್ದಾರೆ. ಕೊನೆಯಲ್ಲಿ ಒಂದು ಆಶಯವನ್ನು ವ್ಯಕ್ತಪಡಿಸಿದರು, ಉಳ್ಳಾಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ವರ್ಷ ಪಾಸ್ ಆಗಲೇಬೇಕು. ಮಾನ್ಯರ ಈ ಕಳಕಳಿಯ ಹಿಂದಿರುವ ಆಶಯವನ್ನು ತಿಳ್ಕೋಬೇಕು. ತಾವು ಅವರು ಕನಸು ಕಾಣ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲೇಬೇಕು. ಇವತ್ತು ಯಾಕೆ ಈ ಒಂದು ವರ್ಕ್ಶಾಪನ್ನು ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ, ನಮ್ಮ ಜಮಾಯಿತುಲ್ ಫಲಾಹ ಉಳ್ಳಾಲ ಈ ಸಂಸ್ಥೆ ಈಗಾಗಲೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಒಂದು ಬದಲಾವಣೆಗೆ ಹೆಜ್ಜೆ ಇಟ್ಟಿದೆ. ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಕೊಡೋದಿರ್ಬೋದು, ವಿವಿಧ ರೀತಿಯ ವಿದ್ಯಾರ್ಥಿ ವೇತನಗಳನ್ನು ಕೊಡೋದಿರ್ಬೋದು, ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ತರಬೇತಿಗಳನ್ನು ಕೊಡುವಂಥದ್ದಿರ್ಬೋದು, ಈ ರೀತಿ ಎಸ್ ಎಸ್ ಎಲ್ ಸಿಯ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳೋದಿರ್ಬೋದು, ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳ ಮೂಲಕ ಈ ಜಮೀತುಲ ಫಲ ಉಳ್ಳಾಲ ಈ ಸಂಸ್ಥೆ ಕೂಡ ಕನಸು ಕಾಣ್ತಾ ಇದೆ ಈ ಭಾಗದ ಎಸ್ ಎಸ್ ಎಲ್ ಸಿಯ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲೇಬೇಕು. ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು ಕಳೆದ ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2881 ಮಕ್ಕಳು ಎಸ್ ಎಸ್ ಎಲ್ ಸಿಲಿ ಫೇಲ್ ಆಗಿದ್ದಾರೆ. 2881 ಮಕ್ಕಳು ಫೇಲ್ ಆಗಿದ್ದಾರೆ. ಹಾಗಾಗಿ ಜಿಲ್ಲೆಯ ಫಲಿತಾಂಶ ಶೇಕಡ 90.17 ಆಗಿದೆ. 9.87% ಅಂದರೆ ಸುಮಾರು 10% ಅಷ್ಟು ಮಕ್ಕಳು ಕಳೆದ ವರ್ಷ ಫೇಲ್ ಆಗಿದ್ದಾರೆ. ಅದು ಈ ವರ್ಷ ರಿಪೀಟ್ ಆಗಬಾರ್ದು. ಎಲ್ಲ ಮಕ್ಕಳು ಎಸ್ ಎಲ್ ಸಿ ಈ ವರ್ಷ ಪಾಸ್ ಆಗಲೇಬೇಕು. ಹಾಗಾಗಿ ನಮ್ಮ ಜಮೀತುಲ ಫಲ ಸಂಸ್ಥೆ ಇಡೀ ಜಿಲ್ಲೆಯಾದ್ಯಂತ ಇದೇ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳು ಪಾಸಾಗೋ ದಿಶೆಯಲ್ಲಿ ಏನೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಈ ಕಾರ್ಯಾಗಾರಕ್ಕೆ ಕರೆಸಿ ಅವರ ಮೂಲಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಜಮೀತುಲ್ ಫಲಾ ಸಂಸ್ಥೆಯವರಿಗೆ ನಾನು ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಸ್ನೇಹಿತರೆ, ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಅನ್ನ ಆರೋಗ್ಯ ಮತ್ತು ಆಶ್ರಯ ಈ ಮೂರನ್ನು ನಮಗೆ ಕೊಡುವಂಥ ಶಕ್ತಿ ಇರೋದು ಅಕ್ಷರಕ್ಕೆ ಮಾತ್ರ ಅಂತ. ಯಾವ ವ್ಯಕ್ತಿ ಅಕ್ಷರ ಜ್ಞಾನವನ್ನು ಹೊಂತಾನೆ ಅವನು ಖಂಡಿತವಾಗಿ ಅನ್ನ ಪಡ್ಕೊಳ್ತಾನೆ, ವಾಸ್ತವ್ಯ ಮಾಡಲಿಕ್ಕೆ ಆಶ್ರಯ ಹೊಂತಾನೆ, ಒಳ್ಳೆಯ ಆರೋಗ್ಯವನ್ನು ಪಡಿತಾನೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಸುಖವಾಗಿರಬೇಕು, ಆರೋಗ್ಯವಾಗಿರಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ರೆ ಅಕ್ಷರ ಜ್ಞಾನವನ್ನು ನಾವು ಈಗ ಹೊಂದಬೇಕು. ನೀವೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿಯನ್ನ ಓದ್ತಾ ಇದ್ದೀರಾ. ಎಸ್ ಎಸ್ ಎಲ್ ಸಿ ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಅಂಗ. ಮಾನ್ಯ ಯುಟಿ ಖಾದರ್ ಸಾಹೇಬರು ತಮ್ಮ ಮಾತಿನಲ್ಲಿ ಹೇಳಿದ್ರು, ಎಸ್ ಎಸ್ ಎಲ್ ಸಿ ಮಹತ್ವ ಈಗ ಏನು ಎಸ್ ಎಸ್ ಎಲ್ ಸಿ ನೀವಿದ್ದೀರಾ ಈಗ ನಿಮ್ಗೆ ಗೊತ್ತಾಗಲ್ಲ, ಒಂದು 2-3-4 ವರ್ಷ ಆದ್ಮೇಲೆ ಗೊತ್ತಾಗತ್ತೆ ಎಸ್ ಎಲ್ ಸಿಗೆ ಏನು ಮಹತ್ವ ಇದೆ ಅಂತ.
ಆಮೇಲೆ ಚಿಂತೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಈಗಲೇ ಚಿಂತೆ ಮಾಡಬೇಕು ನೀವುಗಳು. ಪ್ರತಿ ಶಾಲೆಯಿಂದ ಸುಮಾರು 5, 6, 7 ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಬರುವಾಗ ಎಂಥ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದಾರೆ? ಎಲ್ಲೋ ಕಾರಣಾಂತರದಿಂದ ಯಾವ ವಿದ್ಯಾರ್ಥಿ ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ, ಪಾಸ್ ಆಗಲಿಕ್ಕೆ ಯಾರು ತೊಂದರೆನ ಅನುಭವಿಸ್ತಾ ಇದ್ದಾರೆ, ಅಂಥವ್ರನ್ನೇ ಹುಡುಕಿ 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 ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ಹೇಳೋದಿಷ್ಟೇ, ಯಾರೂ ಕೂಡ ದಡ್ರಲ್ಲ. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡದೇ ಇದ್ದರೆ ಖಂಡಿತವಾಗಿ ದಡ್ರಾಗುವಂಥದ್ದು ಅಥವಾ ಪರೀಕ್ಷೆಯಲ್ಲಿ ಫೇಲ್ ಆಗುವಂಥದ್ದು ಆಗ್ತದೆ. ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಾರ್ಯಾಗಾರ. ಸ್ನೇಹಿತರು ಏನೊಂದು ಕಡೆ ಹೇಳ್ತಾರೆ, ಭೂಮಿಗೆ ಬಿತ್ತಿದ ಬೀಜ ಮತ್ತು ಎದೆಗೆ ನಾಟಿದ ವಿದ್ಯೆ ಇವು ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯ ಫಲ ಕೊಟ್ಟೇ ಕೊಡ್ತದೆ. ಆದ್ದರಿಂದ ನಿಮ್ಮ ಎದೆಗೆ ನಾಟುವಂಥ ವಿದ್ಯೆ ಮುಂದೆ ನಿಮ್ಮನ್ನು ಖಂಡಿತವಾಗಿ ಅದು ಕಾಪಾಡ್ತದೆ. SSLC ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಘಟ್ಟ. ನಾವು ನಿಮ್ಮ ಹಾಗೆ SSLC ಇರುವಾಗ ನಮ್ಮ ಶಿಕ್ಷಕರು ಹೇಳ್ತಿದ್ರು, ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ 3 ಗುಡ್ಡಗಳು ಬರ್ತಾವಂತೆ. ಮೊದಲನೇ ಗುಡ್ಡ SSLC ಗುಡ್ಡ, ಎರಡನೇ ಗುಡ್ಡ PUC ದ್ವಿತೀಯ ವರ್ಷ ಗುಡ್ಡ, 3ನೇ ಗುಡ್ಡ ಡಿಗ್ರಿ ಎನ್ನುವಂಥ ಗುಡ್ಡ. ಈ 3 ಗುಡ್ಡಗಳನ್ನು ನಾವು ಒಂದೇ ನೆಗೆತಕ್ಕೆ ದಾಟಿಬಿಟ್ರೆ ಬಹುಶಃ ಮುಂದೆ ಮತ್ತೆ ನಮ್ಮ ಜೀವನದಲ್ಲಿ ಕಷ್ಟ ಅನ್ನುವಂಥದ್ದು ಖಂಡಿತ ಬರೋದಿಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ನೀವೆಲ್ಲರೂ ಕೂಡ ಈಗ March 25 ತಾರೀಕಿನ ದಿವಸ ಮೊದಲನೇ ಗುಡ್ಡವನ್ನು ಹತ್ತಲಿಕ್ಕೆ ತಯಾರಿ ಮಾಡ್ತಾ ಇದ್ದೀರಾ. ಒಂದೇ ಪ್ರಯತ್ನಕ್ಕೆ ಆ ಗುಡ್ಡವನ್ನು ಏರ್ಬೇಕು. ನೀವು ಗುಡ್ಡ ಏರ್ತಾ ಏರ್ತಾ ಮಧ್ಯದಲ್ಲಿ ನಿಲ್ಲಬಾರ್ದು. ಮಧ್ಯದಲ್ಲಿ ನಿಂತು ಬಿಟ್ಟರೆ ಖಂಡಿತವಾಗಿ ಜಾರಿ ಕೆಳಗೆ ಬೀಳ್ತೀರಾ. ಕೆಳಗೆ ಜಾರಿ ಬಿದ್ದರೆ ಮತ್ತೆ ಏಳೋದು ಕಷ್ಟ. ಹಾಗಾಗಿ ನೀವು ಇದನ್ನು ತಿಳಿದುಕೊಳ್ಬೇಕು. ಪರೀಕ್ಷೆಗೆ ನಾನು ನಿನ್ನೆ ಸಂಜೆ ಲೆಕ್ಕ ಹಾಕೋದು, March 25 ತಾರೀಕು ಮತ್ತು ಇವತ್ತು 24, January 24 ಬಿಟ್ಟು March 25 ತಾರೀಕಿನವರೆಗೆ ಲೆಕ್ಕ ಹಾಕಿದ್ರೆ ಪರೀಕ್ಷೆಗೆ 60 ದಿವಸ ಇದೆ. ಆ 60 ದಿವಸಗಳಲ್ಲಿ ನಿಮಗೆ 3 ಪರೀಕ್ಷೆ ಆಗ್ತದೆ. ಈಗ 1ನೇ ಸರಣಿ ಪರೀಕ್ಷೆ, 2ನೇ ಸರಣಿ ಪರೀಕ್ಷೆ, 3ನೇ ಸರಣಿ ಪರೀಕ್ಷೆ. ನಾಳೆ 27 ತಾರೀಕಿಂದ ಒಂದು ಆಗ್ತದೆ, 8ನೇ ತಾರೀಕಿಂದ ಇನ್ನೊಂದು ಆಗ್ತದೆ, 19ನೇ ತಾರೀಕಿಂದ ಇನ್ನೊಂದು ಆಗ್ತದೆ. ಆ 3 ಪರೀಕ್ಷೆಗೆ 18 ದಿವಸ ಹೋಯಿತು. ಅದಾದಮೇಲೆ 9 ರವಿವಾರ ಬರ್ತದೆ, 9 ದಿವಸ. 9 ಶನಿವಾರ ಬರ್ತದೆ, 4.5 ದಿವಸ. ಆಮೇಲೆ ಸರ್ಕಾರಿ ರಜೆ 2 ದಿನ ಇದೆ. ನಾನು ಲೆಕ್ಕ ಹಾಕಿದ್ನು ಅಷ್ಟೂ, ಅಲ್ಲಿಗೆ ಅಷ್ಟು ಸೇರಿಸುವಾಗ 34 ದಿವಸ ಮೈನಸ್ ಆಗ್ತದೆ. ಆ 34 ದಿವಸವನ್ನು ನೀವು 60 ದಿವಸದಲ್ಲಿ ಮೈನಸ್ ಮಾಡಿದ್ರೆ ಇರೋದು ಕೇವಲ 26 ದಿವಸ ಮಾತ್ರ. ನಾಳೆಯಿಂದ ಮತ್ತು March 24 ನಿಮ್ಮ ರಜೆ, ಶನಿವಾರ, ರವಿವಾರ, ಪರೀಕ್ಷೆ ನಡೆಯುವಂತ ಇವನ್ನೆಲ್ಲ ಕಳೆದು ಬಿಟ್ರೆ ನಿಮಗೆ ಸಿಗೋದು ಬರೀ 26 ದಿವಸ ಮಾತ್ರ. ಹಾಗಾಗಿ ಈ ಒಂದು ಕಡಿಮೆ ಅವಧಿಯಲ್ಲಿ ನೀವೇನು ಪ್ರಯತ್ನ ಮಾಡ್ತೀರಿ ಅದು ನಿಮಗೆ ಮುಂದೆ ಫಲ ಕೊಡ್ತದೆ. ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ, ಒಂದು ದೇವಸ್ಥಾನ ಆಗ್ಬೇಕಂತಂದ್ರೆ ಒಂದು ಕಲ್ಲು ಹಿಡ್ಕೊ ಬರ್ತೇವೆ ನಾವು. ಯಾವ ಕಲ್ಲು ಹೆಚ್ಚಿಗೆ ಹೊಡೆತ ತಿಂತದೆ ಆ ಶಿಲ್ಪಿಯಿಂದ ಆ ಕಲ್ಲು ಆ ದೇವಸ್ಥಾನದ ಮೂರ್ತಿ ಆಗ್ತದೆ. ಯಾವ ಕಲ್ಲು ಸ್ವಲ್ಪ ಕಡಿಮೆ ಹೊಡೆತ ತಿಂತದೆ ಅದು ಆ ದೇವಸ್ಥಾನದ ಗೋಡೆನೋ ಮತ್ತೇನೋ ಆಗ್ತದೆ. ಯಾವ ಕಲ್ಲು ಪೆಟ್ಟೆ ತಿನ್ನುವುದಿಲ್ಲ ಅದು ಆ ದೇವಸ್ಥಾನದ ಮೆಟ್ಲಾಗ್ತದೆ. ಕಲ್ಲು ಕಲ್ಲು ಒಂದೇಯ, ಜಾಸ್ತಿ ಪೆಟ್ಟು ತಿಂದದ್ದು ಶಿಲೆ ಆಯಿತು, ಸ್ವಲ್ಪ ಪೆಟ್ಟು ತಿಂದದ್ದು ಗೋಡೆ ಆಯಿತು, ಪೆಟ್ಟೆ ತಿಂದಿದ್ದದ್ದು
ನೆಲ ಆಯ್ತು, ಸಾರಿ ಸ್ಟೆಪ್ ಆಯ್ತು, ಮೆಟ್ಟಿಲಾಯಿತು. ಆವಾಗ ಭಕ್ತಾದಿಗಳು ಬಂದವರು ಏನು ಮಾಡ್ತಾರೆ, ಆ ಮೆಟ್ಲನ್ನು ಮೆಟ್ಟಿ 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 ಬಂದು ಆ ಮೂರ್ತಿ ಹತ್ರ ಕೈ ಮುಕ್ಕೊಂಡು ಹೀಗೆ ದಬ್ಬಂದು ಬೀಳ್ತಾರೆ, ನನಗೆ ಆಶೀರ್ವಾದ ಮಾಡುವಂತ. ಎಷ್ಟು ಗೌರವ ಕೊಡ್ತಾರೆ ನೋಡಿ, ಕಲ್ಲು ಕಲ್ಲು ಒಂದೇ ಕಲ್ಲು. ಹಾಗಾಗಿ ಈಗ ಏನು ಕಲ್ಲು ಅಂತಿದ್ದೀರಾ, ಶಿಲೆಯಾಗೋದು ನಿಮ್ಮ ಕೈಲೇ ಇದೆ, ಗೋಡೆಯಾಗೋದು ನಿಮ್ಮ ಕೈಲೇ ಇದೆ, ಅಥವಾ ಮೆಟ್ಲಾಗೋದು ಕೂಡ ನಿಮ್ಮ ಕೈಲೇ ಇದೆ. ನಮ್ಮೆಲ್ಲರ ಆಶಯ, ಮಾನ್ಯ ಯುಟಿ ಖಾದ್ರ ಸಾಹೇಬ್ರು ಹೇಳಿದ್ರು, ನಿಮ್ಮ ತಂದೆ ತಾಯಿಗಳಿರ್ಬೋದು, ಗುರು ಹಿರಿಯರು ಇರ್ಬೋದು, ಶಿಕ್ಷಕರಿರ್ಬೋದು, ನಿಮ್ಮ ಸಂಬಂಧಿಕರು ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಅಥವಾ ಇಂಥ ಬೇರೆ 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 ಸಂಸ್ಥೆಗಳಿರ್ಬೋದು, ನಮ್ಮೆಲ್ಲರ ಕನಸು ಏನಪ್ಪ ಅಂತಂದರೆ ನಮ್ಮ ಎಲ್ಲ ಮಕ್ಕಳು ಪಾಸ್ ಆಗಬೇಕು. ಆ ದಿಶೆಗೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ. ಹಾಗಾಗಿ ನೀವೆಲ್ಲರೂ ಕೂಡ ದೇವಸ್ಥಾನದ ಮೂರ್ತಿ ಆಗಬೇಕು, ಗೋಡೆನೂ ಆಗಬಾರ್ದು, ಮೆಟ್ಲು ಕೂಡ ಆಗಬಾರ್ದು. ಶ್ರಮ ಪಡಬೇಕು ನೀವು ವಿದ್ಯಾರ್ಥಿ ಜೀವನದಲ್ಲಿ, ಶ್ರಮ ಪಡಲಿಕ್ಕೆ ಇರುವಂಥ ವಿದ್ಯಾರ್ಥಿ ಜೀವನ. ಆಮೇಲೆ ಪಶ್ಚಾತ್ತಾಪ ಬಿಟ್ಟರೆ ಏನೇನೇನೇನು ಪ್ರಯೋಜನ ಇಲ್ಲ. ಇರುವಂಥ 60 ದಿವಸದಲ್ಲಿ ನೀವೊಂದು ಚಾಲೆಂಜಾಗಿ ತಗೊಳ್ಬೇಕು, ನಾನು ಪಾಸ್ ಆಗಲೇಬೇಕು, ನನ್ನ ತಂದೆ ತಾಯಿ ಆಸೆ ಈಡೇರಿಸಲೇಬೇಕು, ನನ್ನ ಗುರು ಹಿರಿಯರ ಆಸೆ ಈಡೇರಿಸಲೇಬೇಕು, ನನ್ನ ಮುಖ್ಯ ಶಿಕ್ಷಕರು ಇರ್ಬೋದು, ಶಿಕ್ಷಕರು ಇರ್ಬೋದು, ಎಲ್ಲರೂ ಆಸೆ ಈಡೇರಿಸ್ಬೇಕಂತಂದರೆ ನಾನು ಪ್ರಯತ್ನ ಮಾಡಬೇಕು. ಆ ಭಗವಂತ ಸೃಷ್ಟಿ ಮಾಡಿರುವಂಥ ಸೃಷ್ಟಿಯಲ್ಲಿ ನಾವು ಮನುಷ್ಯರು ಅತೀ ಉನ್ನತ ಸೃಷ್ಟಿ ಅಂತ ನಾವು ಹೇಳ್ತೇವೆ. ನಮ್ಮನ್ನು ಬಿಟ್ಟರೆ ಉಳಿದ ಜೀವಿಗಳು, ಈಗಲ್ ಅಂತ ಒಂದು ಪಕ್ಷಿ ಇದೆ, ಬಹುಶಃ ನೀವು ಹೆಸರು ಕೇಳಿರ್ಬೇಕು, ಈಗಲ್ ಅಂತ ಕರಿತೇವೆ. ಹಾ, ಆ ಪಕ್ಷಿಗೆ ಭಗವಂತ 3 ಕೊಟ್ಟಿದ್ದಾನೆ. ಮೊದಲನೇ ವರ, ಅದರ ರೆಕ್ಕೆ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ ಅದು ಆಕಾಶದಲ್ಲಿ 100 ವಾರಗಟ್ಟಲೆ ಆಕಾಶದಲ್ಲೇ ಹಾರ್ತಾ ಇರ್ತಂತೆ. ಅದಕ್ಕೆ ಸುಸ್ತು ಅನ್ನೋದೇ ಆಗೋದಿಲ್ಲಂತೆ. ಅದೊಂದು ದೇವ್ರು ಕೊಟ್ಟಂತ ಒಂದು ವಿಶೇಷ ವರ. ಎರಡನೇದು ಅದರ ಚುಂಚು, ಅದರ ಚುಂಚು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಕಲ್ಲನ್ನು ಕೂಡ ಕುಟ್ಟಿ 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 ಪುಡಿ ಮಾಡುವಂತ ಸಾಮರ್ಥ್ಯ ಆ ಚುಂಚಿಗಿದೆಯಂತೆ, ಎರಡನೇ ವರ. ಇನ್ನು ಮೂರನೇದು ಅದರ ಪಾದ, ಅದು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಪಾದ, ಆ ಪಕ್ಷಿ ಎಷ್ಟು ವೇಟ್ ಇದೆಯೋ ಅದರ 7 ಜಾಸ್ತಿ ವೇಟ್ ಇರುವಂತಹ ವಸ್ತುವನ್ನ ಆ ಪಾದದಲ್ಲಿ ಹಿಡ್ಕೊಂಡು ಹಾರಾಡುವಂತ ಶಕ್ತಿ ಆ ಪಾದಕ್ಕೆ ದೇವರು ಕೊಟ್ಟಿದ್ದಾನಂತೆ. ಸೊ ಅಂತ ಪಾದ ರೆಕ್ಕೆ ಚುಂಚು ಪಡೆದಂತ ಆ ಈಗಲ್ ಪಕ್ಷಿ ಮೋಡಕ್ಕೆ ಚಾಲೆಂಜ್ ಮಾಡ್ತದಂತೆ. ಏನಂತ ಚಾಲೆಂಜ್ ಮಾಡ್ತಂತೆ, ಹೇ ಮೋಡ, ನೀನು ಇಡೀ ಜಗತ್ತನ್ನ ನಿನ್ನ ನೀರಿನಿಂದ ಅಳಿಸ್ತೀಯ, ನೆನೆಸ್ತೀಯ, ಅವ್ರನ್ನ ಒದ್ದೆಯಾಗಿ ಮಾಡ್ತೀಯ, ನಿನಗೆ ತಾಕತ್ತಿದ್ರೆ ನನ್ನನ್ನು ಹಿಗ್ಸು ನೋಡೋಣ, ನನ್ನನ್ನು ನೆನೆಸು ನೋಡೋಣ ಅಂತೇಳಿ ಚಾಲೆಂಜ್ ಮಾಡ್ತಂತೆ ಮೋಡಕ್ಕೆ. ಇಡೀ ಮೋಡ, ಇಡೀ ಜಗತ್ತಿಗೆ ನೀರು ಕೊಡುವಂಥ ಮೋಡಕ್ಕೆ ಒಂದು ಸಣ್ಣ ಪಕ್ಷಿ ಚಾಲೆಂಜ್ ಮಾಡ್ತದೆ. ಯಾಕೆ, ಅದಕ್ಕೆ ಕಾನ್ಫಿಡೆನ್ಸ್ ಇದೆ, ತಾನು ಮೋಡಕ್ಕಿಂತ ಮೇಲೇ ಇರ್ತೇನೆ, ಮೋಡ ಹತ್ರ ಬರೋದಿಲ್ಲ, ಅದಕ್ಕಿಂತ ಸಾಮರ್ಥ್ಯ ಜಾಸ್ತಿ ಎನ್ನುವಂಥ ಆ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಆ ಒಂದು ಪಕ್ಷಿಯಲ್ಲಿದೆ. ಕೊನೆಗೂ ಮೋಡಕ್ಕೆ ಆ ಪಕ್ಷಿಯನ್ನು ನೆನೆಸ್ಲಿಕ್ಕೆ ಆಗೋದೇ ಇಲ್ಲ ಅಂತೆ. ಹೀಗೆ ಕಾಲ ಕಳೀತಾ 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 ಆ ಪಕ್ಷಿ ಮುದುಕಾಗ್ತದೆ ಸಹಜ. ಒಂದು 18-20 ನನಗೆ ವಯಸ್ಸು ಎಷ್ಟನ್ನು ಗೊತ್ತಿಲ್ಲ, ಆ ಪಕ್ಷಿಗೆ ವಯಸ್ಸಾದ ಹೋದಂಗೆ ಸಹಜವಾಗಿ ಆ ರೆಕ್ಕೆ ಬಾಡ್ ಹೋಗ್ತದೆ, ಅಲ್ಲಿರುವಂಥ ಒಂದೊಂದೇ ಗರಿ ಬಿದ್ದು ಹೋಗ್ತದೆ, ಚುಂಚು ಅಲುಗಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಏ ಮುದುಕತ್ತು ನಮ್ದೆಲ್ಲ ಹಲ್ಲು ಬಿದ್ದು ಹೋಗ್ತದಲ್ಲ, ಆ ರೀತಿ ಅದರ ಚುಂಚು ಅಲುಗಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆಯೇ ಪಾದ ಕೂಡ ಆ ಮೊದಲ ಸಾಮರ್ಥ್ಯವನ್ನು ಕಳ್ಕೊಳ್ಬಿಡ್ತದೆ. ಆವಾಗ ಆ ಪಕ್ಷಿ ಒಂದು ಕಡೆ ಕುಂತು ವಿಚಾರ ಮಾಡ್ತಂತೆ, ಒಂದು ಕಾಲದಲ್ಲಿ ನಾನು ಮೋಡಕ್ಕೆ ಚಾಲೆಂಜ್ ಮಾಡಿದ್ದೆ, ಈಗ ಆ ಮೋಡ ನನ್ನನ್ನು ನೋಡಿ ನಗೆಯಾಡಬಹುದು, ಈಗ ನನಗೆ ಮೋಡಕ್ಕೆ ಚಾಲೆಂಜ್ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಭಗವಂತ, ನಾನೇನು ಮಾಡಲಿ ಅಂತೇಳಿ ಅದು ಬೇಸರಿಸ ಕುಂತಾವಾಗ ಒಂದ್ಸತಿ ಒಂದು ನಿರ್ಧಾರ ಮಾಡ್ತಂತೆ, ನಾನು ಮೊದಲು ಹೇಗಿದ್ದೇನೋ ಈಗಲೂ ಹಾಗೆ ಆಗ್ಬೇಕು, ಮೋಡಕ್ಕೆ ಈಗಲೂ ಚಾಲೆಂಜ್ ನಾನು ಮಾಡ್ಬೇಕಂತೇಳಿ ಅದೇನು ಮಾಡ್ತದಂತೆ, ಯಾರಿಗೂ ಗೊತ್ತಾಗದ ಹಾಗೆ ಒಂದು ದೊಡ್ಡ ಯಾರಿಗೂ ದೂರದಲ್ಲಿರುವಂಥ ಒಂದು ಗವಿ ಒಳಗೂ ಕೂತ್ಕೊಬಿಡ್ತಂತೆ. ಅಲ್ಲಿ ಏನು ಮಾಡ್ತದು, ಸುಮ್ಮನೆ ಅಳತಾ ಕೂತ್ಕೊಳ್ಳೋದಿಲ್ಲ, 20-25 ದಿವಸ ಆದಮೇಲೆ ಹೊಸ ಗರಿ ಹುಟ್ಟುತ್ತದಂತ.
ಹೊಸ ಗರಿ ಬರಬೇಕಂತೇಳಿ ಆ ಹಳೆ ಗರಿಯನ್ನೆಲ್ಲ ತನ್ನ ಚುಂಚಿನಿಂದ ಕಚ್ಚಿ 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 ತೆಗೆದು ಬಿಸಾಡ್ತಂತ. ಒಂದು 15-20 ದಿವಸ ಆದ್ಮೇಲೆ ಹೊಸ ಗರಿ ಬಂತು. ಮೊದಲೇನ್ ರೆಕ್ಕೆ ಇತ್ತಲ್ಲ ಅದೇ ರೆಕ್ಕೆ ಬಂತು ಮತ್ತೆ. ಆಮೇಲೆ ಪಾದ, ಪಾದಕ್ಕೇನು ಮಾಡ್ತಂಥದ್ದು, ತನ್ನ ಆ ಚುಂಚಿನಿಂದ ಪಾದವನ್ನು ಕುಕ್ಕಿ ಕುಟ್ಟಿ 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 ಮಾಂಸವನ್ನು ಹದ್ದು ತೆಗೆದು ಕೇವಲ ಎಲುಬು ಮಾತು ಇರ್ತದಂತೆ. ಅಷ್ಟು ನೋವಾದ್ರೂ ಬಿಡೋದಿಲ್ಲ ಅದು, ನನಗೆ ಹೊಸ ಪಾದ ಬೇಕು, ನನಗೆ ಹೊಸ ಪಾದ ಬೇಕು, ಯಾಕೆ ನಾನು ಮೂಡಕ್ಕೆ ಚಾಲೆಂಜ್ ಮಾಡಬೇಕು ಮತ್ತೆ. ಆ ರೀತಿಯಾಗಿ ಚುಚ್ಚಿ 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 ತನ್ನ ಮಾಂಸವನ್ನೇ ತಾನೇ ತಿಂದು ಬದಿ ಹಾಕಿ ಕೇವಲ ಎಲುಬಿರ್ತದೆ. ಒಂದು 15-20-25 ದಿವಸದಲ್ಲಿ ಹೊಸ ಪಾದ ಆಗ್ತದೆ. ಪಾದ ಆಯಿತು, ರೆಕ್ಕೆ ಆಯಿತು, ಯಾವುದುಳಿ ತಿನ್ನು, ಚುಂಚು ಒಂದು ಉಳಿತು, ಆ ಚುಂಚು ಕೊಕ್ಕು. ಅದೇನು ಮಾಡ್ತಂತೆ, ದೊಡ್ಡ ಬಂಡೆಗೆ ಹೋಗಿ ಈ ಡಾಕ್ಟರ್ ನಮ್ಮ ಹಲ್ಲು ಕೀಳುವಾಗ ಹಿಂಗೆ ಹಿಂಗೆ ಮಾಡಿ ಹಲ್ಲು ಕೀಳ್ತಾರಲ್ಲ, ನೋಡಿದ್ರಿ ನೀವು ಹಲ್ಲು ಕೇಳಿಸ್ಕೊಳ್ಳಿಲ್ಲ, ನಮಗೆಲ್ಲ ಅನುಭವ ಆಗಿದೆ. ಡಾಕ್ಟರ್ ಹಲ್ಲು ಕೀಳುವಾಗ ಪಕ್ಕಡೆ ಹಾಕಿ ಹಿಂಗೆ 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 ಮಾಡಿ ತೆಗಿತಾರೆ. ಹಾಗೆ ಆ ಹಕ್ಕಿ ದೊಡ್ಡ ಬಂಡೆಗಳಿಗೆ ತನ್ನ ಚುಂಚನ ಹೀಗೆ 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 ಬಡ್ಕೊಂಡು 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 ಏನು ಮುಖ ಎಲ್ಲ ರಕ್ತ ಆದರೂ ಕೇಳಲಿಲ್ಲ, ಹೊಸ ಚುಂಚೆ ಬರಬೇಕಂತೇಳಿ ಆ ಕಡೆ ಈ ಕಡೆ ಆ ಕಡೆ ಮಾಡಿ 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 ಆ ಚುಂಚು ಬಿದ್ದು ಹೋಗ್ತದಂತೆ. 15-20 ದಿವಸ ಹೊಸ ಚುಂಚು ಬರ್ತದಂತೆ. ಸುಮಾರು 2.5-3 ತಿಂಗಳು ಅದು ಗವಿಯಲ್ಲಿ ಇದ್ಕೊಂಡು ಹೊಸ ರೆಕ್ಕೆ ಹೊಸ ಪಾದ ಹೊಸ ಚುಂಚು ಮಾಡಿಸ್ಕೊಂಡು ಮತ್ತೆ ಹೊಸದಾಗಿ ಹೊರಗೆ ಬರ್ತಂತೆ. ಮೋಡ ನೆಗೆಡ್ತಿದ್ಯಲ್ಲ, ನಾನು ಮತ್ತೆ ಬಂದೆ, ಈಗಲೂ ಹೇಳ್ತೇನೆ, ನನ್ನನ್ನು ನೀನು ನೆನೆಸಿ ನೋಡೋಣ, ಸಾಧ್ಯನೇ ಇಲ್ಲ ಅಂತೇಳಿ. ಕೊನೆಗೂ ಆ ಪಕ್ಷಿಗೆ ಮೋಡ ವಹಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತೆ. ಇದು ಲೈಫ್. ಇದನ್ನ ನಾನು ನಿಮ್ಗೆ ಯಾಕೆ ಹೇಳೋದು ಅಂತಂದ್ರೆ, ನಮ್ಮ SSLC ಪಾಸ್ ಆಗ್ಲಿಕ್ಕೆ ಎಷ್ಟು ಮಾರ್ಕ್ಸ್ ತಗೋಬೇಕಪ್ಪ ನಾವು, 500ರಲ್ಲಿ 175, ಪ್ರಥಮ ಭಾಷೆಗೆ 100ಕ್ಕೆ 35, ಉಳಿದ ವಿಷಯಕ್ಕೆ 80ಕ್ಕೆ 28. ಏನು ನೀವೆಲ್ಲ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಲ್ಲ, ಇಡೀ ವರ್ಷ ಓದ್ಕೊಂಡು 80ರಲ್ಲಿ 28 ಅಥವಾ 100ರಲ್ಲಿ 35 ಮಾರ್ಕ್ಸ್ ತಗೊಳ್ಳೋ ಸಾಮರ್ಥ್ಯ ನಿಮ್ಗಿಲ್ವಾ? ಎಲ್ಲರಿಗೂ ಆ ಸಾಮರ್ಥ್ಯ ಇದೆ, ನಾವು ಪ್ರಯತ್ನ ಮಾಡೋದಿಲ್ಲ ಅಷ್ಟೇ. ಒಂದು ಪಕ್ಷಿ ಇಡೀ ಮೋಡಕ್ಕೆ ಚಾಲೆಂಜ್ ಮಾಡುವಾಗೆ ನೀವು ಯಾಕೆ ಚಾಲೆಂಜ್ ಮಾಡಬಾರ್ದು? ಈ ವರ್ಷ SSLC ಪರೀಕ್ಷೆ ನಾನು ಪಾಸ್ ಆಗಲೇಬೇಕು, ಹಾಗೇ ಆಗ್ತದೆ. ನೀವು ಎಷ್ಟು ಖುಷಿಯಿಂದ ಈಗ ಚಪ್ಪಾಳೆ ಹೊಡಿತಿದ್ದೀರಲ್ಲ, ನಿಮ್ಮ ರಿಸಲ್ಟ್ ಬಂದಾವಲು ಅಷ್ಟೇ ಖುಷಿಯಿಂದ ನೀವು ನೆಗೆಯಾಡ್ತಾ ನೆಗೆಯಾಡ್ತಾ ಮನೆಗೆ ಹೋಗ್ಬೇಕು. ಯಾಕೆ ಆಗೋದಿಲ್ರಿ? ನಾವು ಮನ್ಸು ಮಾಡೋದು ಏನೂ ಅಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ 125 ಮಾರ್ಕ್ಸ್ ಪರೀಕ್ಷೆ ಆಗೋಗ್ಬಿಟ್ಟಿದೆ. FA1, FA2, FA3, FA4 ಈಗಾಗಲೇ 125 ಮಾರ್ಕ್ಸ್ನಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅನ್ನೋದನ್ನ ನಿಮ್ಮ ಶಿಕ್ಷಕರು ಈಗಾಗಲೇ ಬೋರ್ಡಿಗೆ ಕಳಿಸಿದ್ದಾರೆ. ಹೋಗ್ತದೆ ಇನ್ನು ಉಳಿದಂತ 500 ಮಾರ್ಕ್ಸ್ನಲ್ಲಿ ಬರೀ 175 ಮಾರ್ಕ್ಸ್ ಕನಿಷ್ಠ ಪಾಸ್ ಆಗಲಿಕ್ಕೆ. ಇನ್ನೊಂದು ವಿಚಾರ ಹೇಳ್ತೇನೆ ನಿಮ್ಮೆಲ್ಲರ ಗಮನಕ್ಕೆ ಇರಲಿ, ನಾಳೆ 27ನೇ ತಾರೀಕಿಂದ ಮೊದಲನೇ ಪರೀಕ್ಷೆ ಆಗ್ತದೆ. ಅದಾದಮೇಲೆ February 8 ಎರಡನೇ ಪರೀಕ್ಷೆ ಆಗ್ತದೆ. ಅದಾದಮೇಲೆ February 19 ಮೂರನೇ ಪರೀಕ್ಷೆ ಆಗ್ತದೆ. ಈ ಮೂರು ಪರೀಕ್ಷೆ ಆದ ನಂತರ ನೀವು ನೋಡಬೇಕು ನೀವು ಎಲ್ಲಿದ್ದೀರಿ. ಈ ಮೂರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಈ ಹಿಂದಾಗಿರುವಂಥ ಒಂದು 2-3 ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಕನಿಷ್ಠ 5-6 ಹಿಂದಿನ ಪರೀಕ್ಷೆಗಳ ಅಂದರೆ ಒಂದು 2-3 ಹಿಂದಿನ ಪರೀಕ್ಷೆ, ಆಮೇಲೆ ಈಗ ನಡೆಯುವಂಥ ಮೂರು ಪರೀಕ್ಷೆ, ಈ ಒಂದು 5-6 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿಯೊಬ್ಬರು ಬಿಡಿಸಿದ್ರೆ ಯಾರೂ ಫೇಲ್ ಆಗಲ್ಲ. ಖಂಡಿತ ನಾನು ಚಾಲೆಂಜ್ ಮಾಡ್ತೇನೆ, ಬಟ್ ಅದನ್ನು ನೀವು ಮಾಡಬೇಕು. ಪ್ರತಿಯೊಬ್ಬರು ಇಲ್ಲೇನು ನೀವು ಬಂದಿದ್ದಿರಲ್ಲ, ನಿಮ್ಮೆಲ್ಲರಿಗೂ ಹೇಳ್ತಿದ್ದೇನೆ, ಕನಿಷ್ಠ 5-6 ಕ್ವಶನ್ ಪೇಪರ್ನ ನೀವು ಬಿಡಿಸಿದ್ರೆ ಅದಷ್ಟು ರೂಢಿ ಮಾಡಿದ್ರೆ 7ನೇ ಪರೀಕ್ಷೆಯನ್ನು ವಾರ್ಷಿಕ ಪರೀಕ್ಷೆ March 15 ಆಗ್ತದಲ್ಲ, ಆವಾಗ ನೀವು ಪ್ರತಿಯೊಬ್ಬರು ಪಾಸ್ ಆಗಿ ಆಗ್ತೀರಿ. ಯಾಕೆಂದರೆ ನೀವು ಮನೆಯ ಯುಟಿಕಾದ ಸಾಹೇಬ್ ಹೇಳಿದ್ರು, ನೀವು ಮುಂದೆ ಎಲ್ಲೂ ಹೋದರೂ ಕೂಡ ಕೇಳೋದು SSLC ಪಾಸ್ ಆಗಿದ್ಯಾ, ನೀವು ಕಾಲೇಜಿಗೆ ಹೋಗ್ರಿ ಅಲ್ಲೂ ಕೂಡ SSLC ಪಾಸ್ ಆಗಿದೆ ಕೇಳ್ತಾರೆ. SSLC ಪಾಸ್ ಆದ್ರೆ ಮಾತ್ರ ಗೇಟ್ ಓಪನ್, ಇಲ್ಲ ಗೇಟ್ ಕ್ಲೋಸ್. ಒಂದು ಉದ್ಯೋಗ ಮಾಡಬೇಕು, ಬ್ಯಾಂಕಿಗೆ ಸಾಲ ಪಡೀಲಿಕ್ಕೆ ಹೋಗ್ತೀರಿ, ಅಲ್ಲೂ ಕೂಡ ಪಾಸ್ ಸರ್ಟಿಫಿಕೇಟ್ ಕೇಳ್ತಾರೆ. ಬೇಡ ಕಂಡಕ್ಟರ್ ಆಗಬೇಕು ಡ್ರೈವರ್ ಆಗಬೇಕು ಒಂದು ಲೈಸೆನ್ಸ್ ತಗೊಳ್ಳಿಕ್ಕೆ ಹೋಗ್ತೀರಿ, ಅಲ್ಲೂ ಕೂಡ SSLC ಪಾಸ್ ಆಗಿದೆಯಾ ಕೇಳ್ತಾರೆ.
ಯಾವುದೊಂದು ತರಬೇತಿ ಸೆಂಟ್ರಿಗೆ ಹೋಗ್ತೀರಿ, ತರಬೇತಿ ತಗೊಳ್ಬೇಕು, ನಾನೇನು ಉದ್ಯೋಗ ಮಾಡ್ಬೇಕಂತ, ಅಲ್ಲೂ ಎಸ್ ಎಲ್ ಸಿ ಕೇಳ್ತಾರೆ. ಮುಂದೆ ನೀವು ಎಲ್ಲೂ ಹೋಗೋದಿದ್ರೂ ಕೂಡ ಕೇಳೋದು ಎಸ್ ಎಸ್ ಎಲ್ ಸಿ ಪ್ರಮಾಣ ಪತ್ರ ನಿಯಮ. ಹಾಗಾಗಿ ನೀವು 1-9 ಏನು ಬಂದಿದ್ದೀರಲ್ಲ ಅದ್ರ ಬಗ್ಗೆ ಯಾರೂ ಲಕ್ಷ್ಯ ಕೊಡಲಿಲ್ಲ, ಅದು ತನ್ನಿಂದ ತನಗೆ ಆಗ್ತಾನೆ ಇರ್ತದೆ. ಆದರೆ ಎಸ್ ಎಸ್ ಎಲ್ ಸಿ ಮಾತ್ರ ಒಮ್ಮೆ ಮೀರ್ ಹೋಯ್ತು ಅಂತಂದರೆ ಮತ್ತೆ ನಿಮ್ಮ ಕೈ ಸಿಗಲ್ಲ. ಆದ್ದರಿಂದ ಸ್ನೇಹಿತರೆ, ಕೇವಲ 60 ದಿನ ಇದೆ. ಈ 60 ದಿನದಲ್ಲಿ ನೀವು ಒಂದು ದೃಢ ಸಂಕಲ್ಪ ಮಾಡಬೇಕು, ಚಾಲೆಂಜ್ ಆಗಿ ತಗೊಳ್ಬೇಕು. ಟಿ ವಿ ನೋಡೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಅಲ್ಲಿ ತಿರುಗಾಟ ಮಾಡೋದನ್ನು ಕಡಿಮೆ ಮಾಡಿ, ಆಟ ಆಡೋದನ್ನು ಕಡಿಮೆ ಮಾಡಿ, ಜಾತ್ರೆ ಹೋಗೋದನ್ನು ಕಡಿಮೆ ಮಾಡಿ, ಸಂಬಂಧಿಕರ ಮನೆ ಹೋಗೋದನ್ನು ಕಡಿಮೆ ಮಾಡಿ, ಶಿಕ್ಷಕರು ಏನು ಹೇಳ್ತಾರೆ ಹಂಗೆ ಅಭ್ಯಾಸ ಮಾಡಿ, ಗ್ರೂಪ್ ಸ್ಟಡಿ ಮಾಡಿ, ಏನಾದರೂ ಗೊತ್ತಾಗಿ ನಿಮ್ಮ ಶಿಕ್ಷಕರ ಹತ್ರ ಕೇಳ್ಕೊಳ್ರಿ, ಹಳೆ ಪ್ರಶ್ನೆ ಪೇಪರ್ ಬಿಡಿಸಿ. ನೀವು ಇಷ್ಟು ಮಾಡಿದ್ರು ಸಾಕು, ಯಾವನು ಕೂಡ ಫೇಲ್ ಆಗಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಯಾರು, ನಮ್ಮ ಜನಾಬ್ ಯಾಕೂಬ್ರ ಅವರು ಇರ್ಬೋದು, ಹಾಗೆ ಜನಾಬ್ ಶರೀಫ್ ಅವರು ಇರ್ಬೋದು, ನಿಮ್ಮ ಜೊತೆಗೆ ಸಂಜೆವರೆಗೂ ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರೆ ದಯವಿಟ್ಟು ಅದನ್ನು ಕೇಳಿ. ಬರುವಂಥ ದಿನದಲ್ಲಿ ಒಂದು ಇವತ್ತು ಇಲ್ಲಿಂದ ಹೋಗುವಾಗ ಪ್ರತಿಯೊಬ್ಬರು ಸಂಕಲ್ಪ ಮಾಡೋಬೇಕು, ಓತ್ ಚೆಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಸಂಪನ್ನ ವ್ಯಕ್ತಿಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಪ್ರತಿಯೊಬ್ಬರ ಹತ್ರ ಇವತ್ತು ನೀವು ಪ್ರಮಾಣ ವಚನ ತಗೋಬೇಕು. ನಾನು ಇಷ್ಟು ಪ್ರಾಮಾಣಿಕ ಓದಿ ಈ ವರ್ಷ ಪರೀಕ್ಷೆನ ಖಂಡಿತವಾಗಿ ಪಾಸ್ ಆಗ್ತೇನೆ. ನೋಡಿ, ನಾಳೆಗೆ ಇವತ್ತು ನೀವು ಎಸ್ ಎಲ್ ಸಿ ರಿಸಲ್ಟ್ ಬಂದು ನೀವು ಪಾಸ್ ಆಗಿಬಿಟ್ರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಖುಷಿ ಪಡ್ತಾರೆ, ನಿಮ್ಮ ಸಂಬಂಧಿಕರು ಎಷ್ಟು ಖುಷಿ ಪಡ್ತಾರೆ, ನಿಮ್ಮ ಕಲಿಸಿದಂಥ ಗುರುಗಳು ಎಷ್ಟು ಖುಷಿ ಪಡ್ತಾರೆ, ಇಂಥ ಕಾರ್ಯಕ್ರಮ ಏರ್ಪಡಿಸಿದಂಥ ಈತ ನಮ್ಮ ಸಂಸ್ಥೆಯವರು ಎಷ್ಟು ಖುಷಿ ಪಡ್ತಾರೆ, ಅವ್ರು ಎಲ್ಲರೂ ಖುಷಿ ಪಡಬೇಕು ಅಂತಂದರೆ ಅದೆಲ್ಲ ನಿಮ್ಮ ಕೈಲಿದೆ. ಹಾಗಾಗಿ ನಾನು ಅಂದ್ಕೊಳ್ತೇನೆ, ನಾನು ಹೇಳೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಮತ್ತೆ ಮತ್ತೆ ಪದೇ ಪದೇ ಹೇಳ್ತೇನೆ. ಏನಾದರೂ ನೀವು ಫೇಲ್ ಆದ್ರಿ ಅಥವಾ ತೀರಾ ಕಡಿಮೆ ಮಾರ್ಕ್ಸ್ ತಗೊಂಡ್ರಿ ಅಂತಂದರೆ ಕೊನೆಗೆ ಅನುಭವಿಸೋರು ನೀವೇ. ನಿಮ್ಮ ತಂದೆ ತಾಯಿಗಳು ಗುರು ಹಿರಿಯರು ಎಲ್ಲ ಕನಸು ಕಾಣ್ತಿದ್ದಾರೆ, ನಿಮ್ಗೆ ಕಷ್ಟಪಟ್ಟು ಸಾಕಿ ಶಾಲೆ ಹಾಕಿದ್ದಾರೆ, ಅವ್ರ ಕನಸನ್ನು ನನಸು ಮಾಡಬೇಕು. ನಾಳೆಗೆ ಏನಾದರೂ ನೀವು ಫೇಲ್ ಆದರೆ ನಿಮ್ಮ ಲೈಫೇ ಕೊಲಾಪ್ಸ್ ಆದಂಗೆ, ಅದಕ್ಕೆ ಅವಕಾಶ ದಯವಿಟ್ಟು ಯಾರು ಕೂಡ ಮಾಡಿಕೊಡ್ಬೇಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಅಭ್ಯಾಸ ಮಾಡಿ. ರಿಸಲ್ಟ್ ಬಂದವಾಗ ಮಾನ್ಯ ಯುಟಿಕಾದರ್ ಸಾಹೇಬ್ರು ಹೇಳ ಅದೇನು ಮಾಡ್ತಂದ್ರೆ ತನ್ನ ಚುಂಚಿನಿಂದ ಆ ಏನು ರೆಕ್ಕೆಯಲ್ಲಿ ಒಂದು 4-5 ಇನ್ನೂ ಸಣ್ಣ ಪುಟ್ಟ ಗರಿ ಇರ್ತಾವಲ್ಲ, ಆ ಎಲ್ಲ ಗರಿಯನ್ನು ಆ ಚುಂಚಿನಿಂದ ಕಚ್ಚಿ 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 ತೆಗೆದಾಕ್ಬಿಡ್ತಂತೆ, ಇಡೀ ರೆಕ್ಕೆಯನ್ನು ಬೋಳಿಸ್ಬಿಡ್ತದೆ, ಒಂದೇ ಒಂದು ಗರಿ ಇರೋದಿಲ್ಲ. ಉದ್ಯೋಗ ಉಪದೇಶಿಗೆ ಇದೀಗ ಅಧ್ಯಕ್ಷರ ಭಾಷಣ. ಅಬ್ದುಲ್ ನಾಸರ್ ಅವರು ಚುಟುಕಾಗಿ ಅಧ್ಯಕ್ಷ ಭಾಷಣ ಮಾಡಬೇಕು. ಅಬ್ದುಲ್ ನಾಸರ್ ಕೆಕೆ ನೂತನ ಸಿಂಡಿಕೇಟ್ ಸದಸ್ಯರೇ, ಸಂಪನ್ಮೂಲ ವ್ಯಕ್ತಿಗಳೇ, ಇಲ್ಲಿ ನೆರೆದಿರುವ ಎಲ್ಲ ಶಾಲೆಗಳಿಂದ ಬಂದಂಥ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಜಮೀಯತುಲ್ ಫಲಾದ ಎಲ್ಲ ಆತ್ಮೀಯ ಸಹೋದರರೇ, ನಾವಿವತ್ತು ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಈಗಾಗಲೇ ಸಮಯ ಮೀರಿದೆ. ಆದ್ದರಿಂದ ಬರೇ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ದಯವಿಟ್ಟು ನೀವು ಎಲ್ಲ, ನಾನು ಈಗಾಗಲೇ ನಮ್ಮ DDP ಅವರು ಮಾತಾಡುವಾಗ ಪ್ರತಿಯೊಂದು ಮಾತಿಗೂ ಚಪ್ಪಾಳೆ ಹೊಡಿತಾ ಇದ್ದೀರಿ, ಆ ಚಪ್ಪಾಳೆ ಹೊಡೆಯುವುದನ್ನೇ ಕಾಯಕವಾಗಿ ಇಟ್ಕೊಂಡಿದ್ದೀರೋ ಅವರು ಮಾತಾಡಿದ್ದನ್ನು ಕೇಳಿದಿರೋ ಅಂತ ಗೊತ್ತಿಲ್ಲ, ಅದಕ್ಕೂ ಚಪ್ಪಾಳೆ ಹೊಡಿತಾ ಇದ್ದೀರಿ. ನೀವು ಅವರು ಹೇಳಿದಂಥ ಮಾತನ್ನು ಅರ್ಥ ಮಾಡಿಕೊಂಡಿದ್ರೆ ನೀವು ಚಪ್ಪಾಳೆ ಹೊಡೆದಕ್ಕೂ, ನೀವಿಲ್ಲಿ ಬಂದದ್ದಕ್ಕೂ, ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೂ ಖಂಡಿತ ಸಾರ್ಥಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈಗ ಎದ್ದು ನಿಂತ್ಕೊಳ್ಬೇಕು, ಎಲ್ಲರೂ, ಶಿಕ್ಷಕರು ಬೇಡ, ವಿದ್ಯಾರ್ಥಿಗಳು ಸಾಕು. ನೀವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಬೇಕು, ಮಾಡ್ತೀರಲ್ಲ, ಏನಂತ ಪ್ರತಿಜ್ಞೆ ಮಾಡ್ತೀರಿ? ಪಾಸ್ ಆಗ್ತದೆ. ಹಾ, ಆ ದೇವನ ನೀವು ಇಟ್ಕೊಂಡಿದ್ದೀರಿ, ಎಲ್ಲರೂ ಕೈ ಮುಂದೆ ಚಾಚಿ, ನಾನು ಇವತ್ತಿನಿಂದ ನನ್ನ SSLC ಪರೀಕ್ಷೆಗಾಗಿ ಪ್ರಯತ್ನಪೂರ್ವಕವಾಗಿ ಕಲಿತು ಈ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಉತ್ತಮ ಅಂಕದೊಂದಿಗೆ ನಾನು ಪಾಸ್ ಆಗ್ತೇನೆ. ಕೂತ್ಕೊಳ್ಳಿ, ಧನ್ಯವಾದಗಳು. ಇಷ್ಟು ನೀವು ಇವತ್ತು ಒಂದು ಓತನ್ನ ಪ್ರಮಾಣವನ್ನ ತೆಗೆದುಕೊಂಡಿದ್ದೀರಿ. ಇವತ್ತಿನಿಂದ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಪಾಠವನ್ನು ಓದೋದು ಕಲಿಯೋದು ನಿಮ್ಮ ಗುರಿ ಒಂದೇ, ಪರೀಕ್ಷೆಯಲ್ಲಿ ನಾನು ಖಂಡಿತ ಪಾಸ್ ಆಗ್ತೇನೆ.
ಅನ್ನತಕ್ಕಂಥ ಗುರಿಯನ್ನು ಈಗ ಇಲ್ಲಿ ಮಾತಾಡಿದಂಥ ಎಲ್ಲ ಹಿರಿಯರು ಏನು ನಮಗೆ ಇವತ್ತು ಬೋಧನೆಯನ್ನು ಮಾಡಿದ್ದಾರೆ ಅದನ್ನೆಲ್ಲ ನೀವು ಅನುಸರಿಸಿಕೊಂಡು ನೀವು ನಿಮ್ಮ ಈ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ಪಾಸಾದರೆ ಇದೆಲ್ಲರೂ ನಮಗೆಲ್ಲರೂ ನಾವೆಲ್ಲರೂ ಬಹಳ ಖುಷಿ ಪಡುವಂಥವರು. ಈ ಕಾರ್ಯಕ್ರಮ ಸಾರ್ಥಕ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಾನು ಶುಭವಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಯುವಕ ಸಂಘದ ಸಹಯೋಗದಿಂದ ಹಮ್ಮಿಕೊಂಡಂತಹ ಚೈತನ್ಯ ಚಿಲುಮೆ ಎಂಬಂತಹ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ ಸಮಯ ಮೀರ್ತಾ ಇದೆ, ಈಗಾಗಲೇ ತರಬೇತಿಯು ಪ್ರಾರಂಭವಾಗಬೇಕಾಗಿದೆ. ವಿದ್ಯಾರ್ಥಿಗಳು ತಮ್ಮ ಆತುರದಲ್ಲಿದ್ದಾರೆ, ತರಬೇತಿ ಇನ್ನೂ ಪ್ರಾರಂಭವಾಗಲಿಲ್ಲ, ಹಸಿವೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಬಹುಶಃ ಈಗ ಹಸಿವೆಗೆ ಸಂಬಂಧಪಟ್ಟ ಊಟವನ್ನು ಕೊಡಲಿಕ್ಕೆ ನಮ್ಮ ತರಬೇತಿದಾರರು ತಯಾರಾಗಿದ್ದಾರೆ. ಬಹುಶಃ ನೀವೆಲ್ಲ ಭಾವಿಸಿಕೊಳ್ಳಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಿಮ್ಮನ್ನು ಉಳಿದು ಬಿಟ್ಟು ನೀವು ಈಗ ಬಂದಿದ್ದೀರಿ. ಬಹುಶಃ ಅಧ್ಯಾಪಕರು ಭಾವಿಸಬಹುದು ಇವತ್ತು ಇಲ್ಲಿಗೆ ಬರುವಂಥ ವಿದ್ಯಾರ್ಥಿಗಳು ನಾವು ಈ ವರ್ಷ SSLC ಪಾಸ್ ಆಗುವುದು ಕಷ್ಟ ಸಾಧ್ಯ ಎನಿಸಿಕೊಂಡವರು ಬಂದವರಿದ್ದಾರೆ. ಆದರೆ ನಾನು ಭಾವಿಸಿಕೊಳ್ತೇನೆ ಅಲ್ಲಿ ಕುಳಿತುಕೊಂಡವರಿಗಿಂತ ನಿಮ್ಮಲ್ಲಿ ಭರವಸೆ ಜಾಸ್ತಿ ಇದೆ. ಆದ್ದರಿಂದ ಕುಳಿತುಕೊಂಡವರು ಪಾಸ್ ಆಗಬೇಕು ಅಂತೇಳಿ ಅಲ್ಲೋಲ ಕಲ್ಲೋಲದಲ್ಲಿದ್ದಾರೆ. ಇಲ್ಲಿದ್ದವರು ಪಾಸ್ ಆಗುವುದು ಗ್ಯಾರಂಟಿ ಎಂಬಂತ ಆಶ್ವಾಸನೆ ಇವತ್ತು ನಿಮ್ಮಲ್ಲಿ ಮೂಡಿ ಬಂದಿದೆ. ಅದಕ್ಕೆ ಈ ಎಲ್ಲ ಅತಿರಥ ಮಹಾರಾಥರು ಕಾರಣ. ನಿಮ್ಮಲ್ಲಿ ಚೈತನ್ಯದ ಚಿಲುಮೆಯನ್ನು ತುಂಬಿದವರಿವರು. ನಮ್ಮ ಸ್ಪೀಕರ್ ಆಗಲಿ ಬಹಳ ಉತ್ತಮ ರೀತಿಯಲ್ಲಿ ನಿಮಗೆ ಹಿದನುಡಿಯನ್ನು ಹೇಳಿದಂಥ ಉಪ ಕುಲಸಚಿವರಾಗಲಿ ನಮ್ಮ DDP ಅವರಾಗಿ ಉತ್ತಮ ರೀತಿಯಲ್ಲಿ ನಿಮ್ಮನ್ನು ಮಾತನಾಡಿಸಿದ್ದಾರೆ, ನಿಮ್ಮಲ್ಲಿ ಚೈತನ್ಯವನ್ನು ಮೂಡಿಸಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳೇ, SSLCಯಲ್ಲಿ ಇವತ್ತಿನ ದಿವಸ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ದಿಸ್ ಈಸ್ ಯುವರ್ ಟರ್ನಿಂಗ್ ಪಾಯಿಂಟ್. ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ನೀವು ಮುಂದಕ್ಕೆ ಒಂದು ದಿವಸ ಹೇಳ್ತಿದ್ದೀರಿ ಶಾಲೆ ನಾನು ಫೇಲಾಗುವಂಥ ವಿಷಯದಲ್ಲಿದ್ದೆ, ನಾನು ಅವತ್ತು ಮಂಗಳ ಸ್ಟೇಡಿಯಂನಲ್ಲಿರುವಂಥ ಈ ಮಂಗಳ ಸಭಾಭವನದಲ್ಲಿ ಬಂದು ತರಬೇತಿಯನ್ನು ಪಡೆದಾಗ ಅಲ್ಲಿ ಹಿರಿಯರು ಕೊಟ್ಟಂಥ ಈ ಉದ್ದೇಶವಂತ ನಮ್ಮನ್ನು ಉದ್ದೇಶಿಸಿಕೊಂಡು ಮಾತನಾಡಿದ್ದು ನನಗೆ ಪ್ರೇರಣೆಯಾಗಿದೆ. ಆ ಪ್ರೇರಣೆಯಿಂದ ನಾನು ಇವತ್ತು ಮಹಾನ್ ವ್ಯಕ್ತಿಯಾಗಿದ್ದೇನೆ ಅಂತ ಹೇಳುವಂಥ ಶ್ರೀಮಂತವಾದಂಥ ಪ್ರತಿಜ್ಞೆಯನ್ನು ನೀವೆಲ್ಲ ಮಾಡಿದ್ದೀರಿ. ಅದಕ್ಕೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನಮ್ಮ ಸಂಸ್ಥೆ ಅಧ್ಯಕ್ಷರಿಂದ ಅಬ್ದುಲ್ ನಾಸಿರ್ KK ಅವರನ್ನು, ಇವತ್ತು ಉದ್ಘಾಟನೆ ಮಾಡಿದಂಥ ನಮ್ಮ ಸಭಾಪತಿ UT ಖಾದರ್ ಸಾಹೇಬರವರನ್ನು, ಉಪ ಕುಲಸಚಿವರಾದಂಥ ಜಯರಾಮ್ ಅಮೀನ್ರವರನ್ನು, ನಮ್ಮ ಜಮೀತುರದ ಜಿಲ್ಲಾ ಸಂಸ್ಥೆಯ ಅಧ್ಯಕ್ಷರಿಂದ ಸನ್ಮಾನ್ಯ ಶಾವುಲ್ ಹಮೀದ್ ಸಾಹೇಬರವರನ್ನು, ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ 2 BO ಅವರಿದ್ದಾರೆ, ಬಂಟ್ವಾಳ ಮತ್ತು ನಮ್ಮ ಮಂಗಳೂರು ತಾಲೂಕಿನ BO ಅವರಾದಂಥ ಸನ್ಮಾನ್ಯ ಈಶ್ವರ್ ಅವರು ಮತ್ತು ಮಂಜುನಾಥರವರನ್ನು ಕೂಡ ನಾನು ನೆನಪಿಸಿಕೊಳ್ಳುತ್ತಾ ಸನ್ಮಾನವನ್ನು ಪಡೆದಂಥ ಸಿಂಡಿಕೇಟ್ ಸದಸ್ಯರಿಂದ ಶ್ರೀ ಅಜಿತ ಗಟ್ಟಿಯವರನ್ನು ಕೂಡ, ಅದೇ ರೀತಿಯಲ್ಲಿ ನಮ್ಮ ಎರಡು ಬಹಳ ಮುಖ್ಯವಾಗಿ ಜಮೀತಲ್ ಬಳದ ಉತ್ತಮ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮಗೆಲ್ಲ ಪ್ರೇರಣೆಯ ಈ ಚೈತನ್ಯ ಜುಲ್ಮೆಯ ಹೆಸರನ್ನು ಕೊಟ್ಟಂತ ರಶೀದ್ ವಿಟ್ಲರ್ ಅವರಿದ್ದಾರೆ, ಅಧ್ಯಕ್ಷರಿದ್ದಾರೆ ಅವರಿಗೂ, ಅದೇ ರೀತಿಯಲ್ಲಿ ಮಂಗಳೂರು ತಾಲೂಕಿನ ಮೊಹಮ್ಮದ್ ಮುಪ್ಪಳಿಗೆ ಅವರಿಗೂ, ಅದೇ ರೀತಿಯಲ್ಲಿ ಮಂಗಳ ಗ್ರಾಮೀಣ ಯುವ ಸಂಘದ ಅಧ್ಯಕ್ಷರಿಂದ ಅಬ್ದುಲ್ ರಹಮಾನ್ ರವರಿಗೂ, ಎಲ್ಲರಿಗೂ ಕೂಡ ವೇದಿಕೆಯನ್ನು ಅಲಂಕರಿಸಿಕೊಂಡು ಉತ್ತಮ ರೀತಿಯ ಮಾರ್ಗದರ್ಶನದಿಂದ ತಮಗೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕದಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಇವತ್ತಿನ ಸಭಾಂಗಣವನ್ನು ಉದ್ದೇಶಿಸಿಕೊಂಡ ಕುಲ ಸಚಿವರಾದ ರಾಜು ಕೃಷ್ಣ ಚಾಲ್ಡರ್ಗೆ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನು ನಮ್ಮ ದೃಶ್ಯ ಮಾಧ್ಯಮದಂಥ ಹೊಸಕುರು ಚಾನಲ್ ಅವರು, ಪತ್ರಿಕಾ ಮಾಧ್ಯಮದ ಆತ್ಮಮಿತ್ರರಾದಂಥ ಅನ್ಸಾರ್ ಅವರು ನೋಡಿದ್ದಾರೆ, ಅದೇ ರೀತಿ ಜಮೀನುಗಳ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು, ಮಂಗಳ ಗ್ರಾಮೀಣ ಯುವಕ ಸಂಘದ ಎಲ್ಲ ಸದಸ್ಯರು, ಅದೇ ರೀತಿಯಲ್ಲಿ ನಮ್ಮ ಆಡಳಿತಾಧಿಕಾರಿಯಂತೆ ಜಮಾಲುದ್ದೀನ್ ಸಾಹೇಬ್ ಅವರು ಇದ್ದಾರೆ, ಅದೇ ರೀತಿ ಮೊಹಮ್ಮದ್ ಇದ್ದಾರೆ, ನಮ್ಮ ಜಮೀನ್ ಬಲದ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಕಾರ್ಯಕಾರ ಸಮಿತಿಯ ಅಬ್ಬಾಸ್ ಉಜ್ಜಿಲ, ಅಹಮದ್ ಗುಜ್ ಮಾಸ್ಟರ್ ಅವರು ಇವರೆಲ್ಲರಿಗೂ ಕೂಡ KMK ಮಂಜನಾಡಿ ಉಪಾಧ್ಯಕ್ಷರು, ಅದೇ ರೀತಿಯಲ್ಲಿ ಈ ಸಭಾಂಗಣವನ್ನು ತಿಳಿಸಿಕೊಂಡಂತ ಇಲ್ಲಿ ಕುಲಸಚಿವರಿಗೆ ಕೂಡ ನಾನು ವಂದಿಸುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದಂತಹ SSLCಯಲ್ಲಿ ಪ್ರತಿಜ್ಞೆಯನ್ನು ಸ್ವೀಕರಿಸಿಕೊಂಡು ಪಾಸ್ ಆಗಿ ಆಗುತ್ತೇನೆ ಎಂಬಂತ ಭರವಸೆಯನ್ನು ಮೂಡಿ ನಮಗೆ ಚೈತನ್ಯವನ್ನು ತಂಬಿದಂತ ನಿಮಗೆಲ್ಲರಿಗೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಜೈ ಹಿಂದ್.